ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ರಾಮರಾಜ್ ಪಂಚೆಗಳು ಮತ್ತು ಶರ್ಟುಗಳು ಅರ್ಪಿಸುವ ಕಥೆಯಲ್ಲ ಜೀವನ, ಪವರ್ಡ್ ಬೈ ಹೊಸ ಅಮೃತಾಂಜನ್ ಸ್ಟ್ರಾಂಗ್. ಪ್ರಿಯ ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಮದುವೆಯಾದ ಹೆಣ್ಣುಮಕ್ಕಳನ್ನ ಮುತ್ತೈದೆ, ಸತಿ, ಗರ್ತಿ, ಸುಮಂಗಲಿ ಅಂತ ಗೌರವ ಸೂಚಕವಾಗಿ ಕರೆಯೋದು ವಾಡಿಕೆ. ಆದ್ರೆ ಅದೇ ಹೆಣ್ಣು ತನ್ನ ಗಂಡನನ್ನ ಕಳ್ಕೊಂಡ್ರೆ ವಿಧವೆ, ಅಮಂಗಲೆ ಅನ್ನುವಂತಹ ನಿಂದೆಯನ್ನು ಹೊತ್ಕೊಂಡು ಬಾಳ್ಬೇಕಾಗತ್ತೆ. ಇದು ಅತ್ಯಂತ ವಿಷಾದಕರ ಸಂಗತಿ. ಹಿಂದಿನ ಕಾಲದಲ್ಲಿ ವಿಧವೆಯಾದ ಮಹಿಳೆಯನ್ನ ಬಲಾತ್ಕಾರದಿಂದನೋ, ಕೆಲವು ಸಲ ಮರಳು ಮಾಡಿ ಸತ್ತ ಗಂಡನ ಜೊತೆನೇ ಸಹಗಮನ ಮಾಡಿಸುವಂತ ಪದ್ಧತಿ ನಮ್ಮಲ್ಲಿತ್ತು. ನಮ್ಮ ನಾಡಿನಲ್ಲಿರುವ ಸಹಸ್ರಾರು ಮಾಸ್ತಿ ಕಲ್ಲುಗಳಲ್ಲಿ ಈ ಸತ್ಯ ಬಚ್ಚಿಟ್ಕೊಂಡಿದೆ. ಆದ್ರೆ ವಿಧವೆಯಾದ ತಕ್ಷಣದಲ್ಲಿ ಆಕೆ ಬದುಕುವ ಹಕ್ಕನ್ನ ಕಳ್ಕೊಳ್ತಾಳ. ನಮ್ಮ ಸಮಾಜ ಯಾಕೆ ಇಷ್ಟೊಂದು ಅಮಾನವೀಯವಾಗಿ ನಡ್ಕೊಳ್ಳುತ್ತೆ? ಈ ಸಾಮಾಜಿಕ ಅನಿಷ್ಟದ ವಿರುದ್ಧ ಅನೇಕ ಸಮಾಜ ಸುಧಾರಕರು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಮಹಿಳೆಗೆ ಶಿಕ್ಷಣ ಸಿಕ್ಕ ಮೇಲೆ, ಉದ್ಯೋಗ ಸಿಕ್ಕಿದ್ಮೇಲೆ ಈ ಪಿಡುಗು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಪೂರ್ಣವಾಗಿ ತೊಲಗಿಲ್ಲ. ಬಾಲ್ಯ ವಿವಾಹದ ಕಾರಣದಿಂದ ಆಕಸ್ಮಿಕವಾಗಿ ಗಂಡನನ್ನ ಕಳ್ಕೊಂಡ್ರೆ ಮಹಿಳೆಗೆ ಮತ್ತೆ ಬದುಕು ಕಟ್ಕೊಳ್ಳಿಕ್ಕೆ ಯಾಕೆ ಸಮಾಜ ಒಪ್ಕೊಳ್ಳಲ್ಲ? ಅಕಾಲಿಕ ಸಾವಿನಿಂದ ಆಸರೆ ಕಳ್ಕೊಂಡಂತ ಮಹಿಳೆಗೆ ಬಾಳು ಕೊಡ್ಲಿಕ್ಕೆ ವಿದ್ಯಾವಂತ ಯುವಕರು ಯಾಕೆ ಮುಂದೆ ಬರೋದಿಲ್ಲ? ಒಂದ್ ವೇಳೆ ಮುಂದೆ ಬಂದ್ರು ಹುಡುಗನ ಪೋಷಕರು ಯಾಕೆ ಒಪ್ಪಲ್ಲ? ಕನಸು ಬೇರೆ, ವಾಸ್ತವ ಬೇರೆನಾ? ಹೆಣ್ಣಿನ ವಿಚಾರದಲ್ಲಿ ಹಿಂಸೆ, ಅವಮಾನ ಕಣ್ಮರೆ ಆಗೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕು? ಬಾಲ್ಯ ವಿವಾಹವಾಗಿ ಗಂಡನ್ನ ಕಳ್ಕೊಂಡು ಪ್ರೀತಿಸಿದವನ್ನೂ ಕೂಡ ಮದುವೆ ಆಗ್ಲಿಕ್ಕಾಗದೆ ಹೆತ್ತವರಿಂದ ಹೊರದೂಡಿಸ್ಕೊಂಡು ಇವತ್ತು ಬೀದಿಗೆ ಬಿದ್ದಿರ್ತಕ್ಕಂಥ ನೇತ್ರಾವತಿ ನಮ್ಮೊಂದಿಗಿದ್ದಾರೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆ ವಿಧವಾ ವಿವಾಹ ಪ್ರಹಸನ. ಇದು ಕಥೆಯಲ್ಲ ಜೀವನ. ಬನ್ನಿ, ನಮ್ ಜೊತೆ ನೇತ್ರಾವತಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನೇತ್ರಾ, ಎಲ್ಲಿಂದ ಬಂದಿದ್ದೀರಾ? ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ, ನವಿಲಾಳ್ ಗ್ರಾಮದಿಂದ ಬಂದಿದ್ದೀನಿ. ಎಷ್ಟು ವರ್ಷ ನಿಮ್ಗೆ? 21 ಇಯರ್. 21 ವರ್ಷನ? ಹೇಳಿ, ಎಲ್ಲಿ ತನಕ ಓದಿದ್ದೀರಾ? ನಾವು 10th ಫಸ್ಟ್ PUC ಅರ್ಧ ಮುಗಿಸಿದ್ದೀನಿ ಮೇಡಮ್. ಸ್ವಲ್ಪ ಸೆಂಟ್ರಲ್ಲಿ ನನಗೆ ತೊಂದರೆ ಆಯಿತು. ಸ್ಟಾರ್ಟಿಂಗು ನಮ್ಮದು ಚಿಕ್ಕ ಸಂಸಾರ, ಅಪ್ಪ ಅಮ್ಮ ನಾನು ಅಕ್ಕ ಇಷ್ಟು ಜನ ಇದ್ವಿ. ಇಬ್ರು ಹೆಣ್ಮಕ್ಳ? ಇಬ್ರು ಹೆಣ್ಮಕ್ಳು. ಅಪ್ಪ ಏನ್ ಮಾಡ್ತಾರೆ ಕೆಲಸ? ತಂದೆ ಕೂಲಿ, ಅಮ್ಮನೂ ಕೂಲಿ. ನೀವ್ ಯಾಕೆ ಓದು ಡಿಸ್ಕಂಟಿನ್ಯೂ ಮಾಡಿದ್ರಿ? ನಾನು 8ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದೆ ಮೇಡಮ್. 9ನೇ ಕ್ಲಾಸ್ ಅಲ್ಲಿ ಊರಿಗೆ ಹೋಗ್ತಾ ಇದ್ದೆ. ಅವಾಗ ನಮ್ಮ ಮನೇಲಿ ಅನಿವಾರ್ಯ ಕಾರಣ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬೆಂಗಳೂರಿಗೆ ಬಂದ್ರು ಅಪ್ಪ ಅಮ್ಮ ಇಬ್ರು, ಮಕ್ಳಿಬ್ರು ಊರಲ್ಲಿ ಬಿಟ್ಬಿಟ್ಟು. ಬಿಟ್ಟು ಬಂದ್ಮೇಲೆ ನಾನು ಅರ್ಧ ಶಾಲೆಗೆ ಬಿಡಿಸ್ಬಿಟ್ಟು ಬೆಂಗಳೂರು ಕರ್ಕೊ ಬರ್ಬೇಕಂತ ತೀರ್ಮಾನ ಮಾಡಿದ್ರು. 9ನೇ ಕ್ಲಾಸ್ ಅರ್ಧದಲ್ಲಿ. ಇದು ಯಾವ ವರ್ಷ? ಈಗ ಒಂದು 8 ವರ್ಷದಿಂದೆ ಮೇಡಮ್. 8 ವರ್ಷದ ಹಿಂದೆ. 8 ವರ್ಷದಿಂದೆ ಈ ತರ ನಡೀತು ನಮ್ಮನೆ ಪರಿಸ್ಥಿತಿ. ಆಮೇಲೆ ನಾನು 9ನೇ ಕ್ಲಾಸ್ ಅರ್ಧದಲ್ಲಿ ನಾನು ಬರಲ್ಲ ಅಂತ ಹೇಳ್ದೆ. ಅಕ್ಕ ಬಿಟ್ಬಿಟ್ಟು ಬಂದ್ಲು ಬೆಂಗಳೂರಿಗೆ ಅಪ್ಪ ಅಮ್ಮ ಜೊತೆ. ನಾನು ಬರಲ್ಲ ಅಂತ ಹೇಳ್ದೆ. ಆಮೇಲಿಂದ ಅವರೇ ಒಂದು ತೀರ್ಮಾನ ಮಾಡಿದ್ರು. ಒಂದು ಆಂಟಿ ನನಗೆ ಬೆಂಗಳೂರಲ್ಲಿ ಇದ್ರು, ಅವ್ರ ಮಗಳೇ, ನಾನು ಇವಾಗ ಓದಿದ್ನಲ್ಲ ಅವ್ರ ಮಗಳು, ನಮ್ಮಮ್ಮನ ಚಿಕ್ಕಮ್ಮನ ಮಗಳು. ಅವರು ಒಂದು ಐಡಿಯಾ ಹೇಳಿದ್ರು ನಮ್ಮಮ್ಮಗೆ, ನಿಮ್ಮ ಮಗಳನ್ನ ನಮ್ಮನೆಗೆ ತಂದಾಕಿ, ಮನೇಲಿ ಯಾರೂ ಇಲ್ಲ, ನಾವು 3 ಜನ ಮಕ್ಕಳು ಬೆಂಗಳೂರಲ್ಲಿ ಇದ್ದೀವಿ, ಅಜ್ಜ ಅಜ್ಜಿ ಇಬ್ಬರು ಮಾತ್ರ, ಅಪ್ಪ ಅಮ್ಮ ಮಾತ್ರ ಇದ್ದಾರೆ ಮನೇಲಿ ಅಂತ ಹೇಳಿದರು. ಆಮೇಲೆ ನಾನು ಸರಿ ಅಂತ ನನಗೆ ಖುಷಿ ಆಗೋಯ್ತು. ಓದಕ್ಕಿಷ್ಟ ಆಯಿತು ಮತ್ತೆ ನನಗೆ ಓದಬೇಕು ಅಂತ ಆಸೆ ಆಯಿತು. ನನಗೆ ಕಳಿಸ್ಕೊಟ್ರು, ತುಂಬ ಖುಷಿಯಿಂದ ಓದೆ. ಎಲ್ಲಿ? ಬೆಂಗಳೂರಿಗೆ ಬಂದ್ರಿ ನೀವು? ಬೆಂಗಳೂರಿಗಲ್ಲ, ಚನ್ನಗಿರಿ ಹತ್ರ ದೋಣಿಹಳ್ಳಿ ಅಂತ ಇದೆ. ಓಕೆ, ಅಲ್ಲಿ ನನಗೆ ಖುಷಿ ಆಯ್ತು. ನಿಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ರು, ನೀವು ಚನ್ನಗಿರಿಗೆ ಬಂದ್ರಿ? ನಾನು ಒಬ್ಳೆ ಓದೆ. ಅಕ್ಕ ಅಪ್ಪ ಮತ್ತೆ ಮನೆಗೆ? ಅಲ್ಲ, ಅಜ್ಜಿ ಮನೆಗೆ. ನಿಮ್ಮ ಅಜ್ಜಿ ಮನೆಗೆ? ಅಮ್ಮ ಚಿಕ್ಕಮ್ಮ ಮನೆಗೆ. ಓಕೆ, ನಾನು ಓದೆ. 9th ಕಂಪ್ಲೀಟ್ ಆಯಿತು. ಆಮೇಲೆ ನನಗೆ ನಮ್ಮ ಅಜ್ಜಿ ಇದಾರಲ್ಲ ಅವ್ರ ಮೈದ್ನು ಮಗ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮೈದ್ನ ಮಗ ಅಂದ್ರೆ ಯಾರು? ನಾ ಓದ್ತಾ ಇದ್ನಲ್ಲ ಅವ್ರ. ಅಂದ್ರೆ ವರ್ಷದಿಂದ ಏನಾಗ್ಬೇಕು ನಿಮ್ಗೆ? ಮಾವ ಆಗ್ಬೇಕು. ಮಾವ? ಹ್ಮ್. ನಿಮ್ ತಾಯಿ ತಮ್ಮನ? ತಾಯಿಯವ್ರ ಚಿಕ್ಕಮ್ಮನ ಮಗ. ಕಮ್ಮನ ಮಗ ಅಂದ್ರೂ ವರ್ಷದಿಂದ ಮಾವ ತಾನೇ? ಮಾವ. ಓಕೆ, ಅವ್ರ ಹೆಸರೇನು? ಲಿಂಗರಾಜ. ಲಿಂಗರಾಜು? ಹ, ಓದ್ತಾ ಇದ್ವಿ. ಹ,
ಎಲ್ಲರೂ ಒಟ್ಟಿಗೆ ಓದ್ಕೊಂತ ಬೆಳ್ಕೊಂತ ಬಂದ್ವು. ಮತ್ತೆ ನನ್ಗೆ ಅವರು ನಿಮ್ ಜೊತೆ ಓದ್ತಿದ್ರ? ನನ್ಗಿಂತ ಒಂದ್ ಕ್ಲಾಸ್ ಮುಂದೆ ಅವ್ರ ತಂಗಿ ನಾನು. ಅವ್ರಿಗೆ ಇವಾಗ 25. ನಿಮ್ಗೆ ಇವಾಗ? ನನ್ಗೆ 21. ಓಕೆ, ಹೇಳಿ. 9th ಎಕ್ಸಾಮ್ ಮುಗಿಸಿ ನಾನು ಬೆಂಗಳೂರಿಗೆ ಲೀವ್ಗೆ ಅಂತ ಬಂದೆ, ಹಾಲಿಡೇಗೆ ಬಂದೆ. ಮತ್ತೆ ಮುಗಿಸ್ಬಿಟ್ಟು ಮತ್ತೆ ಹೋದೆ ನಾನು. ಅವಾಗ ನನ್ಗೆ ಏನು ಗೊತ್ತಿರ್ಲಿಲ್ಲ, ನನ್ಗೆ ಏನು ಓದ್ಬೇಕು, ಅವ್ರ ಮನೇಲಿ ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು, ಎಲ್ಲೂ ಆಟಕ್ಕೆ ಹೋಗ್ತಾ ಇರ್ಲಿಲ್ಲ, ಏನು ಇಲ್ಲ. ಎಲ್ಲಿ ನಿಮ್ಮ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡ್ಬೇಕಿತ್ತ? ಅಡುಗೆ ಮಾಮೂಲಿ ಮನೆ ಕೆಲಸ ಹಳ್ಳಿ ಮನೇಲೆಲ್ಲ ಮಾಡ್ತಾರಲ್ಲ ಮೇಡಮ್, ಆ ತರ ಎಲ್ಲ ಮಾಡ್ತಾ ಇದ್ದೆ. ನನ್ಗೆ ನಮ್ಮೂರಲ್ಲಿ ಇದ್ದಾಗ ನನ್ಗೆ ಎಂಟನ ಅನ್ನೋದು ಗೊತ್ತಿರ್ಲಿಲ್ಲ. ಏನು ಅಂತ ಅಂದ್ರೆ ಮನೇಲಿ ಅಮ್ಮ ಎಲ್ಲ ಬೇಸಾಕ್ಬಿಡೋರು, ತಿನ್ಬಿಟ್ಟು ತೋಟದಾಗ ಸುತ್ತರಿಯಕ್ ಹೋಗೋದು ಹುಡುಗರ ಜೊತೆ, ಈ ತರ ಮಾಡ್ತಾ ಇದ್ದೆ ನಾನು. ಎಷ್ಟನೇ ವಯಸ್ಸಲ್ಲಿ? ಒಂದ 13-12 ವಯಸ್ಸಲ್ಲಿ. ಅದು ಆಟ ಆಡೋ ವಯಸ್ಸು ತಾನೇ ಆಟ ಆಡಿದೀರಾ ಬಿಡಿ? ಅಂದ್ರೆ ಮನೇಲಿ ಏನ್ ಕೆಲ್ಸಾನು ನನ್ಗೆ ಕಳಿಸ್ತಾ ಇರ್ಲಿಲ್ಲ, ಊಟ ಮಾಡಿ ತಟ್ಟೆ ಎತ್ತಾ ಇರ್ಲಿಲ್ಲ, ಏನು ಇಲ್ಲ. ಅಜ್ಜಿ ಮನೆಗ್ ಬಂದಾಗ ನೀವ್ ಕೆಲಸ ಮಾಡ್ಬೇಕಾಗಿತ್ತು. ಎಲ್ಲಾ ತರದ್ದು ನನ್ಗೆ ಇವತ್ತವರೆಗೂ ನಾನು ಕಾಯ್ ಮುಗಿದು ಅವ್ರಿಗೆ ಬೇಡ್ತೀನಿ, ನನ್ಗೆ ಕಲ್ಸ್ಕೊಟ್ಟಿದ್ದ ಅವರೇ, ನಾನು ಯಾವತ್ತೂ ಮರೆಯಲ್ಲ ಅವ್ರನ್ನ. ಒಳ್ಳೇದಲ್ವಾ ಒಳ್ಳೇದು. ಅಜ್ಜಿ ಅವ್ರ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಮುಂದೇನಾಯ್ತು ಹೇಳಿ. 10th ಎಕ್ಸಾಮ್ ಬರ್ದೆ ಹಿಂಗೆ ಅಕ್ಕ ಮದ್ವೆ ಅಂತ ನನಗೆ ಕರೆಸ್ಕೊಂಡ್ರು. ಯಾಕೆ ಕಳ್ತೀರಾ? ನನ್ನ ಕತೆ ಆ ಥರ ಇದೆ. ಆಯ್ತಪ್ಪ ಹೇಳಿ ಹೇಳಿ ಹೇಳಿ. ಅಕ್ಕ ಮದ್ವೆ ಅಂತ ಕರೆಸ್ಕೊಂಡ್ರು, 8 ದಿನ ಇದೆ ಬಾ ಮದ್ವೆ ಅಂತಂದು. ನಮ್ಮ ಮಾಮ ಬಂದಿದ್ರು. ಸಂತೋಷವಾಗಿ ಬಂದ್ರಿ? ಹ್ಮ್ ಹ್ಮ್. ಎಷ್ಟು ಖುಷಿ ಆಯ್ತು ಅಕ್ಕ ಮದ್ವೆ ಅಂತ ಅಂದ್ರೆ ಸಡನ್ಲಿ ಫಿಕ್ಸ್ ಆಯ್ತು, ಶಾಕ್ ಆಯ್ತು ಅದ್ರಲ್ಲೂ. ಅವನು ಯಾಕೆ ಶಾಕ್? ಯಾಕೆ? ಒಂದ್ ವಾರದಲ್ಲೇ ಫಿಕ್ಸ್ ಮಾಡಿದ್ರಲ್ಲ, ಬೆಂಗಳೂರಿಂದ ಅಪ್ಪ ಅಮ್ಮ ಬಂದಿದಾರಂತ ನನ್ಗೆ ಗೊತ್ತಿರ್ಲಿಲ್ಲ. ಊರಿಗೆ ಬಂದಿದ್ದಾರೆ ಅಜ್ಜಿ ಮನೆಗೆ, ಸೋದ್ರ ಮಾವನಿಗೆ ಮದುವೆ ಮಾಡ್ತಾರೆ ಅಂದ್ರೆ ಚಿಕ್ಕ ವಯಸ್ಸಿಂದನು ನಮ್ಮ ಮಾವಗೆ ನಮ್ಮ ಅಕ್ಕ ಕೊಡ್ಬೇಕು ಅಂತ ಇಷ್ಟಪಟ್ಟಿದ್ರು. ಅಕ್ಕಗೂ ಆಸೆ ಇತ್ತು, ಮಾವಗೂ ಆಸೆ ಇತ್ತು. ಅಕ್ಕ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಚೇಂಜ್ ಆಗ್ಬಿಟ್ಲು. ಮದ್ವೆ ಆಗ್ತೀನಿ ಅಂತ ಬಂದವಳು, ಮದ್ವೆ ನಾಳೆ ಐತೆ ಅನ್ನೋದಾಗಿ ಇವತ್ತು ಚೇಂಜ್ ಆಗ್ಬಿಟ್ಲು. ಗೊತ್ತಿಲ್ಲ ಕಾರಣ, ಇವತ್ತಿನವರೆಗೂ ನನ್ಗೆ ಗೊತ್ತಿಲ್ಲ. ಅಂದ್ರೆ ಯಾಕೆ ಚೇಂಜ್ ಆಗಿದ್ರಲ್ಲಿ ತಪ್ಪಿದೆ ಅಂತೀಯಾ? ತಪ್ಪಿದ್ಯೋ ಇಲ್ಲೋ, ಆ ಏಜ್ ಅಲ್ಲಿ ನಾನು ಇವತ್ತಿನವರೆಗೂ ಮನೇಲಿ ಯಾರಿಗೂ ಕ್ವಶನ್ ಹಾಕಿಲ್ಲ ಮೇಡಮ್. ನಾನು ಅವತ್ತಿಂದ ಯೋಚನೆ ಮಾಡ್ಬಿಡಿ, ಈಗ ಹೇಳಿ ನೀವು. ಅಂದ್ರೆ ನನ್ ಲೈಫ್ ಹಾಳಾಗ ಕಾರಣ ನಮ್ಮನೆಯವರು ಅಂತ ಅಂದ್ರೆ ನನ್ ಮತ್ತೆ ನನ್ಗೆ ಬೇಜಾರಾದಂಗ ಆಗುತ್ತೆ ಮೇಡಮ್. ಮದ್ವೆ ನಾಳೆ ಐತೆ ಅಂದ್ರೆ ಇಲ್ಲ ಅಂತ ಹೇಳಿದ್ಲು. ಸರಿ ಒಡ್ದು ಬಡ್ದು ಎಲ್ಲ ಮಾಡಿದ್ರು, ಅವಳು ಏನ್ ಮಾಡಿದ್ರು ಒಪ್ಲಿಲ್ಲ ನಮ್ಮ ಅಕ್ಕ. ಅವಳ ಹೆಸರು, ನಾನು ಎಷ್ಟೆಲ್ಲ ಫೋರ್ಸ್ ಮಾಡಿದೆ, ಹಾಗೂ ಅಮ್ಮ ತವ್ರ ಮನೆ ಅಂತ ಆಸೆ ಪಟ್ಟಿದ್ದಾರೆ. ನಿಮ್ಗೆ ಎಷ್ಟು ವರ್ಷ? ನನ್ಗೆ 13-14. ಆಮೇಲೆ ಆಗಲ್ಲ ಅಂತ ಹೇಳಿದ್ಲು, ಬೇಕಿದ್ರೆ ನೀನ್ ಆಗೋಗು ಅಂತ ಹೇಳಿದ್ಲು. ನನ್ಗೆ ಆತರ ಹೇಳಿದ್ಲು. ಆಮೇಲೆ ನಾನಿದ್ದಳು ಏನು ಕೇಳಲಿಲ್ಲ, ನಾನೇನು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ. ನಾನು ಹಿಂಗೆ ಹಾಲಲ್ಲಿ ಕುತ್ಕೊಂಡಿದ್ದೆ ನಮ್ಮ ಅಜ್ಜಿ ಮನೇಲಿ. ಈ ಕಡೆ ಅಪ್ಪ ಬಂದ್ರು, ಈ ಕಡೆ ಅಮ್ಮ ಬಂದ್ರು, ಎದುರುಗಡೆ ಅಜ್ಜ ಅಜ್ಜಿ ಮತ್ತೆ ಕಟ್ಕೊಂಡದ್ ನಮ್ಮ ಮಾಮ ಬಂದ್ರು. ಫಸ್ಟ್ಗೆ ನನ್ಗೆ ಇಷ್ಟ ಇದೆಯಾ ಅಂತ ಯಾರು ಕೇಳಲಿಲ್ಲ, ನೀನ್ ಮದ್ವೆ ಆಗ್ತೀಯ ಅಂತಾನು ಯಾರು ಕೇಳಲಿಲ್ಲ. ನಾನು ಕೇಳಿದ್ದೇನು, ದೊಡ್ಡ ಮಗಳು ಆ ತರ ಮಾಡಿದ್ಲು, ನೀನ್ ಚಿಕ್ಕವಳು ಯಾವ ತರ ಮಾಡ್ತೀಯ, ನೀನು ಇಲ್ಲ ಅಂತ ಅಂದ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೊಂತೀವಿ ಅಂತ ಹೇಳಿದ್ರು. ಆಕೆ ಬೇರೆ ಯಾರನ್ನಾದ್ರೂ ಪ್ರೀತಿಸಿದ್ಲ ಹಾಗಂತ ಹೇಳ್ತಾ ಇದ್ರು. ಸರಿಮ್ಮ, ಆಮೇಲೆ ಹೇಳಿ. ಆಮೇಲೆ ನಾನು ಏನು ಮಾತಾಡ್ಲಿಲ್ಲ, ಸುಮ್ನೆ ಕತ್ತು ಚಂಡ ಬಗ್ಸು ಸುಮ್ನೆ ಕುತ್ಕೊಂಡಿದ್ದೆ. ನಮ್ ಸಮ್ಮತಿ ಲಕ್ಷಣ ಅಂತಾರೆ, ನಿಮ್ಗ ಹುಡುಗನ್ ಮದ್ವೆ ಆಗಕ್ಕೆ ಇಷ್ಟ ಇತ್ತ? ಆಯ್ತಾ, ಆಗಿನ ಏಜ್ ಅಲ್ಲಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಜೊತೆಯಲ್ಲಿ ಓದ್ತಿದ್ರಿ ಅಲ್ವಾ ನೀವು? ಆ ಹುಡುಗ ಅಲ್ಲ, ಆ ಹುಡುಗ ಅಲ್ಲ. ಮಾನ ಮರ್ಯಾದೆ ಹೋದ್ರೆ ಅಪ್ಪ ಅಮ್ಮ ಬದುಕಲ್ಲ. ಮಕ್ಕನೇ ಬೇಡ ಅಂದಾಗ ನೀನು ಬೇಡ ಅಂತಾದ್ರು ನೀನು ಬೇಡ ಅನ್ಬೇಕಾಗಿತ್ತಲ್ವಾ? ಬೇಡ ಅಂದ್ರೆ ಅಪ್ಪ ಅಮ್ಮ ಸಾಯ್ತೀವಿ ಅಂತ ಒಂದ್ ಮಾತು ಸ್ಟಾರ್ಟಿಂಗ್ ಇಟ್ಬಿಟ್ಟಿದ್ದಾರೆ ಆ ಮಾತು. ಹೋಗ್ಲಿ, ಇವಾಗ ನಿಮ್ಮ ಅಕ್ಕನ ಜೀವನ ಚೆನ್ನಾಗಿದ್ಯಾ? ಅಕ್ಕಿಗೆ ಮದುವೆ ಆಯ್ತಾ? ಲವ್ ಮ್ಯಾರೇಜ್ ಆಗಿದ್ದಾಳೆ. ಸುಖವಾಗಿದ್ದಾರ? ಚೆನ್ನಾಗಿದ್ದಾಳೆ, ಒಂದು ಪಾಪು ಆಗಿದೆ. ಆಮೇಲೆ ಏನಾಯ್ತು ಹೇಳಿ. ಆಮೇಲೆ ಮದುವೆ ಆದೆ ಮೇಡಮ್. ಮದ್ವೆಗೆ ಮುಂಚೆ ನಾನೊಂದು ಮಾತು ತಗೊಂಡಿದ್ದೆ, ನಾನು SLC ಎಕ್ಸಾಮ್ ಬರ್ದಿದ್ನಲ್ಲ, ನಾನು ಇಡೀ ಸ್ಕೂಲ್ಗೆ ರ್ಯಾಂಕ್ ಬಂದಿದೆ ಮೇಡಮ್. ಇವತ್ತಿಗೂ ಓದಕ್ಕೆ ಆಸೆನಾ? ಹ್ಞೂ ಮೇಡಮ್, ಆಸೆ ನನಗೆ. ಆಮೇಲೆ ಏನಾಯ್ತು ಹೇಳಿ, ಮದುವೆ ಆದ್ಮೇಲೆ ಏನು ಮಾತು ತಗೊಂಡಿದ್ರಿ? ಮದ್ವೆಗೆ ಮುಂಚೆ ನಾನು ಮಾತು ತಗೊಂಡಿದ್ದೆ, ನನ್ಗೆ ಕೇಳಿದ್ರಲ್ಲ, ಸರಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಉಳಿಸ್ತೀನಿ, ನಿಮ್ಮ ಗೌರವ ಎಲ್ಲ ನಾನು ತಂದು ಕೊಡ್ತೀನಿ, ಆದರೆ ನಂದೊಂದು ಕಂಡೀಷನ್ ಅಂತ ಹೇಳಿದ್ದೆ. ನಾನು ಓದ್ ಮುಗಿಸೋವರೆಗೂ ನನಗೆ ಸಂಸಾರದ ಬಗ್ಗೆ ನನಗೆ ಯಾರು ಏನು ಮಾತಾಡಬಾರ್ದು ಅಂತ ಹೇಳಿದ್ದೆ. ಸರಿ ಅಂತ ನನಗೆ 5 ಜನನೂ ಭಾಷೆ ಕೊಟ್ಟಿದ್ರು ಮೇಡಮ್. ಆಮೇಲೆ ಮದುವೆ ಆಗಿ 3 ದಿನ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲ ಮಾಡಿದ್ವು ಮೇಡಮ್. ಆಂಟಿ ಮನೆ ಕರ್ಕೊಂಡು ಹೋದ್ರು, ಅಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಅಮ್ಮ ತಂಗಿ ಮನೆಗೆ.
ಸ್ವಲ್ಪ ದಿನ ಇರ್ಬೇಕು ಅಂತ ಕರ್ಕೊಂಡು ಹೋದ್ರು. ನಮ್ಮ ಮಾವ ಅಲ್ಲಿ ಬಿಟ್ಬಿಟ್ಟು ಹೋದ್ರು. ನಾನು ಆಮೇಲೆ ಬೆಂಗಳೂರಿಗೆ ಬಂದ್ರು, ಸಾಲ ಇದೆ ತೀರಿಸ್ಬೇಕು ಅಂತ ಅಂದ್ರು. ನಿಮ್ಮನ್ ಬಿಟ್ಬಿಟ್ಟು? ನಾನು ಬಿಟ್ಬಿಟ್ಟು ಬಂದ್ರು. ನನ್ಗೆ ಅವಾಗ ಏನು ಕೇಳ್ಬೇಕು ಹೇಳ್ಬೇಕು ಅಂತ ನನ್ಗೇನು ಚಿಕ್ಕವಳಲ್ವಾ ಮೇಡಮ್, ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆದೆ. ಹಂಗೆ ಫೋನಲ್ಲಿ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇದೆ, ಏನೋ ಮಾತಾಡಬೇಕು. ಫೋನಲ್ಲಿ ನನಗೆ ಫೋನ್ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಈ ಫೋನಲ್ಲಿ ಏನ್ ಮಾತಾಡ್ಬೇಕು ಅಂತ ತಿರ್ಗಾ ಮುರುಗಿ ನೋಡ್ತಾ ಇದ್ದೆ ನಾನು ಅವಾಗ. ಗೊತ್ತಾಗಲ್ಲ ವಯಸ್ಸು ಹಾಗೆ ಗೊತ್ತಾಗಲ್ಲ. ಹೋ, ಎಷ್ಟು ವರ್ಷ? ಒಂದ್ ವರ್ಷ ಹೋಗಿದ್ರೆ ಅವ್ರ ಊರಿಗೆ? ಇಲ್ಲ, ಒಂದ್ ಮಂತ್ ಮಾತ್ರ ಹೋಗಿದ್ರು. ಬರೀ ಒಂದ್ ತಿಂಗಳು? ಒಂದ್ ತಿಂಗಳು. ಆಮೇಲೆ ನನ್ಗೆ ರಿಸಲ್ಟ್ ಬಂತು, ನನ್ಗೆ ಖುಷಿ ಆಗೋಯ್ತು. ಅವತ್ತೇ ರಿಸಲ್ಟ್ ಬಂದಿದೆ, ಅವತ್ ಮಾರನೇ ದಿವಸ ಬರ್ತೀನಿ ಅಂತ ನನ್ಗೆ ಹೇಳಿದ್ರು. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು. ನಮ್ಮ ಮಾವ ಹೇಳಿದ್ರು, ನನ್ಗೆ ಖುಷಿ ಆಯ್ತು, ರಿಸಲ್ಟ್ ಬಂದಿದೆ, ನಾಳೆ ಬರ್ತಾರೆ, ನಾವು ಟಿ ಸಿ ಇಸ್ಕೊಬರಕ್ ಹೋಗ್ತೀವಿ, ನನ್ನ ಕಾಲೇಜಿಗೆ ಹಾಕ್ತಾರೆ. ಏನೋ ನನ್ಗೆ ಹುಚ್ಚು ಕಲ್ಪನೆ, ಬರ್ತಾರೆ ಅವ್ರು ನನ್ಗೆ ತೊಂದರೆ ಮಾಡ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ. ಏನ್ ತೊಂದರೆ ಮಾಡಿದ್ರು? ಏನ್ ತೊಂದರೆ ಅಂದ್ರೆ, ಬರ್ತೀವಿ ಅಂತ ಹೇಳಿದ್ರು, ರೆಡಿ ಆಗಿರು ಇಸ್ಕೊಬರಕ್ಕೆ ಅಂತ ಹೇಳಿದ್ರು. ಅಲ್ಲಿಂದ ಬಂದ್ರು, ನನ್ ಸ್ನಾನ ಗಿನ ಮಾಡ್ಕೊಂಡೆಲ್ಲ ರೆಡಿ ಆದೆ ಮೇಡಮ್. ಮಾಮ ಹೋಗೋಣ ಅಂತ ನಾನು ಕೇಳಿದೆ. ನಮ್ಮ ಮಾವ ಸಡನ್ಲಿ ಒಂದು ಆನ್ಸರ್ ಹೇಳಿದ್ರು ನನಗೆ, ಎಲ್ಲಿಗೆ, ಯಾಕೆ, ಏನ್ಕೋಸ್ಕರ ಹೋಗ್ತಾ ಇದೀಯಾ? ನೀನೇ ಹೇಳಿದೆಯಲ್ಲ ಮಾಮ, ನಾನು ಹೋಗೋಣ, ಟಿ ಸಿ ಇಸ್ಕೊಬರೋಣ, ನಿನ್ನ ಕಾಲೇಜಿಗೆ ಹಾಕ್ತೀನಿ. ಯಾವುದೂ ಇಲ್ಲ, ಮನೇಲಿ ಸಂಸಾರ ಮಾಡ್ಕೊಂಡು ಬಿದ್ದಿರಬೇಕು. ಏನು ಹತ್ರು ಕರೆದು ರಾಣ ಮಾಡಿದ್ರು, ಅಪ್ಪ ಅಮ್ಮ ಹೇಳಿದ್ರೆ ಕಟ್ಕೊಂಡು ಗಂಡ ಇದಾನಮ್ಮ, ಅಜ್ಜ ಅಜ್ಜಿ ಕೇಳಿದ್ರೆ ಕಟ್ಕೊಂಡು ಗಂಡನೇ ಒಪ್ತಾ ಇಲ್ಲ, ನಾವೇನ್ ಮಾಡೋದು ಅಂದ್ರೆ ಕೊಟ್ಟ ಮಾತನ್ನ ಅವ್ರು ಉಳಿಸ್ಕೊಂಡಿಲ್ಲ. ಅದಕ್ಕೆ ನಾನು ಒಂದು ಹಠ ಬಿದ್ದೆ ಮೇಡಮ್. ಏನು? ಅವ್ನ್ ನಮ್ಮ ಮಾವ ಮದ್ವೆ ಆದ್ರಲ್ಲ, ಅವ್ರ ಜೊತೆ ನಾನು ಸಂಸಾರ ಮಾಡಲಿಲ್ಲ. ಕಡೆವರೆಗೂ ನಾನು ಮಾಡಬೇಕು ಅಂತಂದು ಮನಸ್ಸು ಚೇಂಜ್ ಮಾಡಿಕೊಂಡು ಹೋಗಿದ್ದೆ ನಾನು. ತಿರ್ಗಾ ಒಂದು 8 ತಿಂಗಳು ಹಂಗೆ ಒಂದು ನೈಟ್ ಎಲ್ಲ ಹೊಡಿಯೋದು, ಡೇ ಎಲ್ಲ ಮುಖ ಎಲ್ಲ ಊದ್ಕೊಂಡು ಎಲ್ಲ ಹೊಡಿತಿದ್ರಪ್ಪ. ಅದೇ ನೈಟ್ ಹೋದ್ ನಾನು ಸಂಸಾರ ಮಾಡಲ್ಲ ಮಾಡಲ್ಲ ನಾನು. ನನಗೊಂದು ಹುಚ್ಚು ಕಲ್ಪನೆ, ನಾನು ಈ ಥರ ಹಠ ಬಿದ್ದರೆ ಯಾವತ್ತಾರು ಒಂದು ದಿವಸ 4 ಜನನು ದೊಡ್ಡವ್ರನ್ನ ಕೂರಿಸ್ಬಿಟ್ಟು ಮಾತಾಡ್ತಾರಲ್ವಾ, ಅವಾಗ ನಾನು ಈ ಮಾತು ಕೇಳ್ಬೋದಲ್ವಾ, ನನಗೊಂದು ಇಷ್ಟ. ಅವಾಗ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದೆ, ಯಾವತ್ತು ಬೇರೆಯವ್ರಂತೂ ಕೇಳಲಿಲ್ಲ. 8 ತಿಂಗಳ ಕಾಲ ಆತನ ಹತ್ರ ಹೊಡೆಸ್ಕೊಂಡು ಸುಮ್ಮನೆ ಇದೆಯಾ? ಹ್ಞೂ ಮೇಡಮ್. ಪಕ್ಕದ ಊರಲ್ಲಿ ಅಕ್ಕಪಕ್ಕನೂ ಯಾರು ಇರಲಿಲ್ವಾ? ಕೇಳಿದ್ರೆ ನನ್ನ ಜೊತೆ ಅದು ನಡೆಸೋಲ್ಲ ಅಂತ ಹೇಳೋರು. ಯಾರು? ಸಂಸಾರ ಮಾಡಲ್ಲ ಅಂತ ಹೇಳೋರು ನಮ್ಮ ಮಾಮ. ಬೇರೆಯವ್ರು ಆ ಥರ ನಿಂಗೆ ಬೈತಾ ಇದ್ರ? ನನ್ನನ್ನು ಬೈತಾ ಇದ್ರು, ತುಂಬ ಬೈಯೋರು. ಇನ್ಯಾತಿಗೆ ಮದುವೆ ಆಗಿದೆಯಾ, ಇನ್ನೇನಕ್ಕೆ ಇದೆಯಾ ಅಂತಂದು. ನಾನು ಅವ್ರಿಗೆ ಏನೂ ಹೇಳ್ತಾ ಇರಲಿಲ್ಲ, ನನ್ನ ದುಃಖ ನಾನು ನುಂಗ್ಕೊಂಡು ಸುಮ್ಮನೆ ಬರ್ತಾ ಇದ್ದೆ. ಹೇಳಬೇಕಾಗಿತ್ತು ನೀನು ನನಗೆ ಮಾತು ಕೊಟ್ಟಿದ್ರು ಮದುವೆಗೆ ಮುಂಚೆ. ಸುಮಾರು ಜನ ಹತ್ರ ನಾನು ಹೇಳಿದ್ದೀನಿ ಮೇಡಮ್. ಆಮೇಲೆ ಏನಾಯ್ತು ಹೇಳಿ? ಆಮೇಲೆ ಅವರು ನನ್ನಿಂದನೇ ಸೂಸೈಡ್ ಮಾಡ್ಕೊಂಡ್ರು, ಅಥವಾ ಅವ್ರ ಮನಸ್ಸಲ್ಲಿ ಏನೋ ಇಟ್ಕೊಂಡು ಸೂಸೈಡ್ ಮಾಡ್ಕೊಂಡ್ರು, ಅಪ್ಪ ಅಮ್ಮನಿಂದನೇ ಅಥವಾ ನಮ್ಮಪ್ಪ ನಮ್ಮಮ್ಮನಿಂದನೇ ಸೂಸೈಡ್ ಮಾಡ್ಕೊಂಡ್ರು, ನನಗೆ ಇವತ್ತವರೆಗೂ ಗೊತ್ತಿಲ್ಲ ಮೇಡಮ್. ಯಾರು ಸೂಸೈಡ್ ಮಾಡ್ಕೊಂಡು? ನಮ್ಮ ಯಜಮಾನ್ರು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ಯಾರು ಸುಯಿಸೈಡ್ ಮಾಡ್ಕೊಂಡು? ನಮ್ಮ ಯಜಮಾನ್ರು. ಪಾಯ್ಸನ್ ತಗೊಂಡು. ಯಾಕಪ್ಪ? ನನ್ಗೆ ಇವತ್ತಿನವರೆಗೂ ಗೊತ್ತಿಲ್ಲ ಮೇಡಮ್. ನನ್ನ ಚಿಕ್ಕ ಏಜಲ್ಲಿ ನನ್ಗೆ ಏನು ಅಂತಾನೆ ನನಗೆ ತೋರಿಸ್ತಿಲ್ಲ, ನನ್ನ ಹತ್ರನೂ ಏನು ಬಿಚ್ಚಿ ಮಾತಾಡ್ಲಿಲ್ಲ ಅವರು. ನೀನ್ ಸಂಸಾರ ಮಾಡ್ಲಿಲ್ಲ ಅನ್ನೋಂತ ಅಪಮಾನದಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡ? ನನ್ಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ಸಾಲ ಗಿಲ ಏನಾದ್ರು ಮಾಡ್ಕೊಂಡಿದ್ರ? ಸಾಲ ಏನು ಇರ್ಲಿಲ್ಲ. 4 ಜನರ ಮುಂದೆ ಹೆಂಡತಿ ಜೊತೆ ಸಂಸಾರ ಮಾಡ್ತಿಲ್ಲ, ಆ ಥರದ ಏನಾದರೂ ಒಂದು. ಇಡೀ ಊರು ತುಂಬಾ ಹೇಳ್ಕೊಬರೋರು. ನಿನಗಿವಾಗ ನನ್ನಿಂದನೇ ಹೀಗೆ ಆತ ಸತ್ತೋದಾನು ಅಂತ ಪಶ್ಚಾತ್ತಾಪ ಇದೆಯಾ? ಆಗುತ್ತೆ, ನನ್ನಿಂದನೇ ಮೋಸ್ಟ್ಲಿ ಆಗಿರ್ಬೋದೇನೋ, 100% ನನ್ನಿಂದನೇ ಆಗಿದೆಯೇನೋ ಅಂತ ನನ್ನ ಮನಸ್ಸಲ್ಲಿ ಇದೆ ಇವತ್ತಿನವರೆಗೂ. ನೀನು ನನ್ನ ಮಾತು ಕೇಳ, ನೀನು ಸಂಸಾರಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿಯಲ್ಲ, ಹಾಗೆ ನೀನು ನಿನ್ನ ಗಂಡಂಗೆ 8 ತಿಂಗಳು ಈ ಥರ ಸತಾಯಿಸೋಕ್ಕಿಂತ ಅವನ ಜೊತೆ ಸಂಸಾರ ಮಾಡ್ಕೊಂಡಂತ ಗೊತ್ತಿರ್ಲಿಲ್ಲ ಮೇಡಮ್. ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಮಾಡ್ಕೊಂಡು ಚಿಕ್ಕ ಹುಡುಗಿ ಅಲ್ವಾ, ಆಟ ಜಾಸ್ತಿ, ಮನೆಯಲ್ಲೂ ತುಂಬಾ ಆಟ ಮಾಡ್ತಾ ಇದ್ದ. ಒಳ್ಳೇದಲ್ಲ ಅಮ್ಮ ಹೆಣ್ಮಕ್ಳಿಗೆ. ನಾನು ಇವತ್ ಅಂತಲ್ಲ, ಯಾರಿಗೂ ಒಳ್ಳೇದಲ್ಲ. ಇವತ್ ಗೊತ್ತಾಗ್ತಾ ಇದೆ ಮೇಡಮ್, ನನ್ನ ಯಾರು ಇವಾಗ ನೋಡ್ತಾ ಇಲ್ವಲ್ಲ, ಇವತ್ತು ನನ್ಗೆ ಆ ಮಾತ್ ಅರ್ಥ ಆಗ್ತಾ ಇದೆ. ತಂದೆ ತಾಯಿ ಅದ್ ಕಳ್ಕೊಂಡಿರೋ ನಿನ್ ಮಾವ ಬರ್ತಾನ ತಾಯಿ? ಇಲ್ಲ ಮೇಡಮ್, ನಾ ಇದ್ದಿದ್ರೆ ಇವತ್ತು ಎಷ್ಟು ರಾಣಿ ಹೆಂಗೆ ಇರ್ತಿದ್ನೋ ಏನು, ಇವತ್ತು ಕಳ್ಕೊಂಡು ಹುಡ್ಕಾಡ್ತಾ ಇದ್ದೀನಿ ನಾನು. ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಮಾವ ನಿಮ್ಮ ಮನೆಯವರೆಲ್ಲರೂ ನಿನ್ನನ್ನು ದ್ವೇಷಿಸ್ತಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅವ್ರ ಪ್ರೀತಿಯಿಂದ ನಿನ್ನನ್ನು ನೋಡ್ಕೊಂಡ್ರ? ನೋಡಿದ್ದಾರೆ ಮೇಡಮ್.
ಅಪ್ಪ ಬೇಡ ಅಂತ ಹೇಳೋರು, ಹೊಡಿತಾನೆ ಬಡಿತಾನೆ, ನನ್ನ ಮಗಳು ಕಳಿಸ್ಬಾರ್ದು ಅಂತ ಅಂದು ಅಪ್ಪ ಕಳಿಸ್ತಾ ಇರಲಿಲ್ಲ. ಹಠ ಮಾಡಿ ನಾನೇ ಹೋದೆ ಅಪ್ಪ ಬಿಟ್ಬಿಟ್ಟು. ಅಪ್ಪ ನನ್ನ ಮಾತಾಡಿಸ್ತಾ ಇರಲಿಲ್ಲ, ಒಂದು ವಾರ ಮಾತಾಡಿಸಿರ್ಲಿಲ್ಲ. ಹೋದೆ ನಾನು, ಹೋಗಿ ಒಂದು 15 ದಿವಸದೊಳಗೇನೆ ಮತ್ತೆ ಅದೇ ತರನೇ ನನಗೆ, ನಾನು ಏನೇ ಚೆನ್ನಾಗಿದ್ದೆ ಅಂತಂದ್ರು ನಾನು ಅದೇ. ಸಂಸಾರ ಮಾಡಿದ್ರೆ ಅವ್ರ ಜೊತೆ ಒಂದ್ ತಿಂಗಳು ಜಗಳನೇ ಇಲ್ಲ ಮೇಡಮ್. ನಾನು ಮಾಡಿದ್ದೆ. ನಿಮ್ ಗಂಡ ನಿಮ್ಮನ್ನ ಹೆಂಡತಿ ಗಂಡನ ತರ ಬದುಕಿದ್ರ? ಅವರು ಅವರು ಹಾಗಾದ್ರೆ ಅವ್ರು ನಿಮ್ಮನ್ನ ಪ್ರೀತಿಸಿದ್ರ? ಹಾ ಮೇಡಮ್. ಮತ್ತೆ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು? ನಾನು ಅದು ಗೊತ್ತಿಲ್ಲ ಮೇಡಮ್. ನಾನು ಅದನ್ನೇ ನನ್ನ ಮನ್ಸಾಕ್ಷಿ ಕೇಳ್ತಾ ಇರೋದು, ನಾನು 1 ತಿಂಗಳು ಚೆನ್ನಾಗಿದ್ದೆಲ್ಲ ಮತ್ತೆ ಯಾಕೆ ಆ ಸೂಸೈಡ್ ಅಟೆಂಡ್ ಮಾಡಿದ್ರು? ಇವತ್ತಿನವರೆಗೂ ನನ್ನ ಮನಸ್ಸಲ್ಲಿ ಪ್ರಶ್ನೆ ಉಳಿದಿರೋದೇ ಅದೊಂದು ಮಾತು ಮೇಡಮ್. ಇವತ್ತವರೆಗೂ ನಮ್ಮ ಅಜ್ಜಿ ಕೇಳಿದ್ರು ಅದೇ ಮಾತು ಹೇಳ್ತಾರೆ. 1 ತಿಂಗಳು ಒಂದು ಚೂರು ಒಂದು ವಾಯಸ್ಸು ಸಮೇತ ನಾವು ಆಚೆಗೆ ಬಿಟ್ಟಿರಲಿಲ್ಲ ಗಂಡ. ಎಷ್ಟು ಖುಷಿ ಖುಷಿಯಾಗಿ ಇರ್ತಾ ಇದ್ವು, ದೇವಸ್ಥಾನಕ್ಕೆಲ್ಲ ಹೋದ್ವು, ನಮಗೆ ಏನು ತಿನ್ನಬೇಕು ಅನ್ಸೋದು ಅದೆಲ್ಲ ಪ್ರತಿಯೊಂದು ನಮಗೆ ಗಂಡ ಹೆಂಡತಿ ಥರ ನನ್ನ ಆಸೆ ಎಲ್ಲ ಪಟ್ಟಿದ್ದೆಲ್ಲ ಹಂಗೆ ಇದ್ದೆ ಮೇಡಮ್. ನಮ್ಮ ಮಾವನು ಹಂಗೆ ಇದ್ರು. ನಿಮ್ಮ ಮಾವ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರ್ಲೇಬೇಕಲ್ವಮ್ಮ. ನಿಮ್ ಬಗ್ಗೆ ಏನಾದ್ರೂ ಅವ್ರಿಗೆ ಅನುಮಾನ ಇತ್ತಾ? ನನ್ನ ಬಗ್ಗೆ ಯಾವತ್ತೂ ಆ ತರ ಕೆಟ್ಟ ಮಾತಾಡಿಲ್ಲ ಮೇಡಮ್. ನಾನು ಸತಾಯಿಸಿದ್ರು ಯಾವತ್ತೂ ನೀನ್ ಈ ತರ ಬದುಕ್ ಮಾಡಿದಿ ಅಂತ ನನ್ಗೆ ಯಾವತ್ತೂ ಅಂದಿಲ್ಲ ಮೇಡಮ್. ನೀವು ಹೇಳಿ, ನೀವು 1 ತಿಂಗಳು ಸಂಸಾರ ಮಾಡಿದ್ದೀರಾ, ಬಾಲ್ಯದಿಂದನೂ ನೀವು ನಿಮ್ಮ ಮಾವನ್ ಕಂಡಿದ್ದೀರಾ, ನಿಮಗೆ ಖಂಡಿತ ಗೊತ್ತಿರುತ್ತೆ ನಿಮ್ಮ ಮಾವ ಒಂದು ಸುಳಿವಾದ್ರೂ ಸಿಕ್ಕಿರುತ್ತೆ ಅವ್ರ ಸತ್ ನಂತರ ಆದ್ರೂ. ಯಾತಕ್ಕೋಸ್ಕರ ಹಾಗೆ ಮಾಡ್ಕೊಂಡ್ರು? ಅಪ್ಪ ನಾನು ಇಲ್ಲಿರ್ಬೇಕಾದ್ರೆ ಫೋನಲ್ಲಿ ಕೆಟ್ಟದಾಗೆಲ್ಲ ಬೈದಿದ್ರಂತೆ. ನಾನು ಹೋಗಿ 1 ತಿಂಗಳು ಚೆನ್ನಾಗೆ ಸಂಸಾರ ಮಾಡಿದ್ವು. ಮನೇಲಿ ನಮ್ದು ಆಂಟಿ ಮಗು ಒಂದಿತ್ತು. ಆಂಟಿ ಮಗು ಇದ್ದಾಗ ಅದು ಓದ್ತಾ ಇರಲಿಲ್ಲ, ಒಂದೇ ಹೊಡೆದೆ. ಅಜ್ಜಿ ನನಗೆ ಬಯಕ್ಕೆ ಶುರು ಮಾಡಿದ್ರು. ಅದು ಓದೇ ಇದ್ರು ಪರವಾಗಿಲ್ಲ, ಮನೇಲಿ ಹಂಗೆ ಬಿದ್ದಿರಲಿ, ನೀವೆಲ್ಲ ಓದಿ ಏನು ಮಾಡಿದ್ದೀರಾ ಅಂತಂದು. ನಾನು ಹೇಳಿದೆ, ನಾನು ಓದೋಳ್ನು ಹಾಳು ಮಾಡಿಟ್ಟೆ ನೀನು, ಇವಾಗ ಇನ್ನು ನಾನಂತೂ ಓದಲಿಲ್ಲ, ಆ ಮಗುನಾದರೂ ಓದಲಿ ಬಿಡು, ಎಲ್ಲರ ನಡುವೆ ಒಬ್ಬನೇ ಒಬ್ಬನ ಗಂಡ ಮಗ ಇದ್ದಾನೆ. ಅಜ್ಜಿ ಪಾಪ ಪರವಾಗಿ ಮಾತಾಡಕ್ಕೆ ಹೋಗಿ ನಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಬಿಟ್ಲು. ಇವರು ಜಗಳ ಆಡ್ಕೊಂಡು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದು 2 ದಿನ ಇದ್ರು. ಇಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋರವರು ಇಲ್ಲ. ಸುಯಿಸೈಡ್ ಮಾಡಿದ್ದು ನಿಮ್ಮ ಊರಲ್ಲ ಅಥವಾ ಬೆಂಗಳೂರಿನಲ್ಲ? 2 ದಿನ ಮುಂಚೆ ಬಂದಿದ್ರು ಮೇಡಮ್. ಸುಯಿಸೈಡ್ ಮಾಡೋಕ್ಕಿಂತ ಮುಂಚೆ 2 ದಿನ ಬಂದಿದ್ರು. 2 ದಿನ ಆದ್ಮೇಲೆ 3ನೇ ದಿನಕ್ಕೆ ಅಲ್ಲಿಗೆ ಬಂದ್ರಲ್ಲ ಮೇಡಮ್, ಬರ್ಬೇಕಾದ್ರೆ ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿ ಅದರಲ್ಲಿ ಪಾಯ್ಸನ್ ಬೆರೆಸ್ಕೊಂಡಿದ್ರು ಅಂತ ಮಾತ್ರ ನನಗೆ ತಿಳಿತು. ಅದ್ ಬಿಟ್ರೆ ಬೇರೆ ಇನ್ಯಾವ ವಿಚಾರ ನನ್ಗೆ. ಅಂದ್ರೆ ಅವರಿಗೆ ಕುಡಿಯೋ ಅಭ್ಯಾಸ ಇತ್ತು. ಹಾ ಮೇಡಮ್. ಅವಮಾನ ಆಗಿದೆಯಾ ಏನಾದ್ರು? ಅದು ಯಾರಿಂದ ಆಗಿದೆಯೋ ನನ್ನಿಂದ ಆಗಿದೆಯೋ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಬೇರೆ ಏನಾದ್ರು ಸಂಬಂಧಗಳಿತ್ತ ಅವರಿಗೆ? ಇಲ್ಲ ಮೇಡಮ್. ಆತರ ಏನಿದೆ? ಅಥವಾ ನಿಮ್ಮ ಅಕ್ಕ ಹೀಗ್ ಮಾಡಿರೋದ್ರಿಂದ ಅವ್ರಿಗೆ ಏನಾದ್ರು? ಮೇಡಮ್ ನಮ್ಮ ಮನೆಯಲ್ಲಿ ತಪ್ಪು ಮಾಡಿದ್ದೇನು ಗೊತ್ತಾ ಮೇಡಮ್? ನನ್ನ ಮದ್ವೆ ಮಾಡಿಕೊಟ್ಟು ನಮ್ಮ ಅಕ್ಕನೂ ನನ್ನ ಜೊತೆ ಇರಿಸಿದ್ರು ಮೇಡಮ್. ಅದೇ ಮನೇಲೆ ಏನು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಮಗಳೆಲ್ಲ ನೀನು ಸತ್ತೋಗಿದಿ ಅಂತ ಕಳಿಸಿದ್ರು. ಅಜ್ಜಿ ತಪ್ಪು ಮಾಡಿದ್ರು. ಅಜ್ಜಿ ನನ್ನ ಮೊಮ್ಮಗಳು ನನ್ಗೆ ಬೇಕು ಅಂತ ಅದೇ ಮನೇಲಿ ಇಟ್ಕೊಂಡ್ರು. ಆಕೆ ಎಷ್ಟು ದಿವಸ ಇದ್ಲು ಮನೇಲಿ? 2 ವರ್ಷನೂ ಇದ್ಲು. ನನ್ನ ಗಂಡ ಸಾಯೋವರೆಗೂ ಇದ್ಲು. ನಿಮ್ಮ ಗಂಡಂಗೂ ಆಕೆಗೂ ಸಂಬಂಧ ಇತ್ತು? ಇಲ್ಲ ಇಲ್ಲ ಮೇಡಮ್. ಇವತ್ತು ನನಗೆ ಈ ಏಜ್ ಇದ್ದಿದ್ರೆ ನಾನು ಎಲ್ಲ ತಿಳ್ಕೊತಾ ಇದ್ದೆ ಮೇಡಮ್. ಆ ಚಿಕ್ಕ ಏಜಲ್ಲಿ ಎಲ್ಲಿ ಏನಾಗಬೇಕು ಅಂತ ಗೊತ್ತಿಲ್ಲ ಮೇಡಮ್. ನಿಮ್ಮ ಅಕ್ಕನಿಂದನೇ ಸತ್ತಿರ್ಬೋದು ಆತ ಹೇಳಿದ್ರೆ? ಮನೇಲೆಲ್ಲ ನಿನ್ನಿಂದಾನೇ ಸತ್ತಿರೋದು ಅಂತ ಹೇಳ್ತಾರೆ ಮೇಡಮ್. ಯಾಕೆ ನೀನ್ ಸಂಸಾರ ಮಾಡಿದ್ದಾಗ ಹಾಗಂದ್ರು? ನೀನು 8 ತಿಂಗಳಿಂದ ಸಂಸಾರ ಮಾಡಿಲ್ದೆ ಇದ್ದಾಗ್ಲೂ ನಿಮ್ಮ ಅಕ್ಕ ಅಲ್ಲೇ ಇದ್ರು. ಅಲ್ಲೇ ಇದ್ರು. ನಾನ್ ಏನ್ ಜೀವನ ಕಳೆದಿದ್ದೀನೋ ನನ್ನ ಮನೇಲಿ ಅಕ್ಕ ಪಾಪ ಮಾತಾಡ್ಕೊಂಡು ಇರ್ಲಿಲ್ವಾ? ಮಾತಾಡ್ತಾ ಇದ್ರು. ನನ್ ಮದ್ವೆ ಆಗ ತಿರ್ಗ ದಿವಸನೇ ಮಾತಾಡ್ತಾ ಇದ್ರು. ಇಬ್ರು ಪ್ರೀತಿಯಿಂದಾನೇ ಇದ್ರು, ಮಾತಾಡ್ತಾನೆ ಇದ್ರು. ನಿಮ್ ಗಂಡಂಗೆ ಬರೀ ನೀವ್ ನಾಮಕ ವಾಸ್ತೆ ಹೆಂಡತಿ ಆಗಿದ್ರಿ ಅಷ್ಟೇನಾ? ಗೊತ್ತಿಲ್ಲ ಮೇಡಮ್. ನಿಮ್ ತಾಯಿ ತಂದೆ ತಪ್ಪು ಅಂತ ನಿಂಗೆ ಅನ್ಸ್ತಿಲ್ಲ? ತಪ್ಪು ಮೇಡಮ್. ನಾನ್ ತಪ್ಪು ಅಂತ ಹೇಳಕ್ ಹೋದ್ರೆ ಎಲ್ಲ ನನ್ ತಪ್ಪು ಅಂತ ತೋರಿಸ್ತಾ ಇದಾರೆ. ನಾನು ಒಬ್ಳು ಎಲ್ಲ ತಪ್ಪು ತೋರಿಸ್ತಾ ಇದ್ದೀನಿ, ಅವ್ರೆಲ್ಲರೂ ಸೇರಿಸಿ ನಾನು ಒಬ್ಳದೇ ತಪ್ಪು ಅಂತ ತೋರಿಸ್ತಾರೆ. ನೀನು ಸಮಾಜದ ತಪ್ಪು ಅಂತ ತೋರಿಸ್ತಾ ಇದೀಯಾ? 16 ವರ್ಷಕ್ಕೆ ನೀನ್ ಮದುವೆ ಆಗಿದ್ದು ಕಾನೂನು ಪ್ರಕಾರ ತಪ್ಪು. ನಿಮ್ಮ ಅತ್ತೆ ಮಾವ ತಪ್ಪು ಮಾಡಿದ್ರು, ನಿಮ್ಮ ಮಾವ ತಪ್ಪು ಮಾಡ್ದ, ನಿಮ್ಮ ಅಪ್ಪ ಅಮ್ಮ ತಪ್ಪು ಮಾಡಿದ್ರು, ನಿಮ್ಮ ಅಕ್ಕನೂ ತಪ್ಪು. ನಾನು ಹೇಳ್ದೆ ಮೇಡಮ್ ನನಗೆ ಮದುವೆ ಇವಾಗಲೇ ಬೇಡ, ನನಗೆ ಓದಿದ್ಮೇಲೆ ನಾನು ಇದೇ ಹುಡುಗನೇ ಮದುವೆ ಆಗ್ತೀನಿ ಅಂತ ಹೇಳ್ದೆ. ನಿನಗೆ 18 ವರ್ಷಕ್ಕೆ ಒಂದು ಹೆಣ್ಣು ಮದುವೆ ಆಗಬೇಕು ಅನ್ನೋ ಕಾನೂನು ಇದೆ ಅಂತ ನಿಂಗೆ ಗೊತ್ತಿತ್ತು? ಮೇಡಮ್ ಓದಿದ್ದೀನಿ ನಾನು. ನೀನು ಓದಿದ್ಯಾ? ಓದಿದ್ದೀನಿ. ಓದಿದ್ದು ಗೊತ್ತಿದ್ರು ಕೂಡ ನೀನು ಯಾಕೆ ಕತ್ಕೊಟ್ಟೆ? ಮನೇಲಿ ಒಂದೇ ಮಾತು ಹೇಳಿದ್ರು ಮೇಡಮ್, ನೀನ್ ಮದ್ವೆ ಆಗ್ತೀಯ. ಒಂದೇ ಮಾತು ಹೇಳಿದ್ರಲ್ವಾ, ಮದ್ವೆ ಆಗಲ್ಲ ಅಂತ ಹೇಳ್ದವಳು ಮತ್ತೆ ಆ ಸಲಿಗೆಯಿಂದ ಆ ಮನೆಯಲ್ಲೇ ಇರಕ್ ನೀನ್ ಹೆಂಗ್ ಬಿಟ್ಟೆ? ಏನ್ ಮಾಡೋದು ಅಕ್ಕ, ಅವಳಿಗೆ ತಂಗಿ ಅನ್ನೋದು ಇರ್ಲಿಲ್ವಲ್ಲ ತಾಯಿ. ನನ್ಗೆ ಎಲ್ಲಾ ತರದ ಭಾವನೆ ಇದೆ ಮೇಡಮ್, ಆದ್ರೆ ನಮ್ಮ ಮನೆಗೆ ನನ್ ಬಗ್ಗೆ ಯಾವ್ದು ಯಾವತ್ತೂ ಕರುಣೆ ತೋರಿಸಿಲ್ಲ ಮೇಡಮ್. ಇವತ್ನವರ್ಗುನು ತೋರಿಸ್ತಾ ಇಲ್ಲ ಮೇಡಮ್. ನಾನು ಇಷ್ಟೆಲ್ಲ ಗೌರವ ತಂದು ಕೊಟ್ಟಿದ್ದೀನಿ, ಇಷ್ಟೆಲ್ಲ ಉಳಿಸಿದೀನಿ ಅಂತಂದ್ರು ಬಗ್ಗೆ ಯಾರು ತೋರಿಸ್ತಾ ಇಲ್ಲ. ನೀನ್ ಹೇಳೋದ್ ನೋಡಿದ್ರೆ ಅವ್ರು ನಿನ್ನ ಪ್ರೀತಿಯಿಂದ ನೋಡಿದಾರೆ ಅಂತ ಅನ್ಸುತ್ತಾ? ಯಾರು ನೋಡಿಲ್ಲ ಮೇಡಮ್.
ಪ್ರೀತಿ ಇಲ್ಲದೆ ಇದ್ದಿದ್ರೆ ಗಂಡನ ಹತ್ರ ನಿಮ್ ತಂದೆ ಬೈತಿದ್ರ ನಿಮ್ ಗಂಡಂಗೆ? ಹೊಡೆದಿದ್ದಾರೆ ಅಂತ ಅಂದು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿದ್ದು. ನಾನು ಅಲ್ಲಿವರೆಗೂ ಯಾರ ಹತ್ರನೂ ಹೇಳಿರ್ಲಿಲ್ಲ. ಹೇಳ್ಕೊಳ್ಳಿಲ್ಲ ಅಂದ್ರೆ ಹೇಗ್ ಗೊತ್ತಾಗುತ್ತಮ್ಮ? ಅಪ್ಪಗೆ ನನ್ ಗಂಡ ತುಂಬಾ ಪ್ರೀತಿ ಅಲ್ವಾ, ಹೊಡೆದಿದ್ದಾನಂತ ಗೊತ್ತಾಗ್ತದ್ನ ಬೈದ್ರು. ಆದ್ರೆ ಇವ್ರು ಅದೇ ಮನ್ಸಲ್ಲಿ ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಅಥವಾ ನಮ್ಮ ಅಕ್ಕಯಿಂದ ಆಯ್ತೋ ನನ್ನಿಂದ. ತಾಯಿ ನೀನು ತಾಯಿ ತಂದೆ ಪ್ರೀತಿ ಇಲ್ಲ ಅಂತ ಮೇಡಮ್, ಅದಕ್ಕೂ ಒಂದ್ ಕಾರಣ ಇದೆ, ತಂದೆ ತಾಯಿ ಪ್ರೀತಿ ಇಲ್ಲ ಅನ್ನಕ್ಕೆ. ಇನ್ನು ಸ್ಟೋರಿ ತುಂಬಾನೇ ಇದೆ. ಹೇಳಪ್ಪ ಏನದು? ನನ್ ಗಂಡ ಹೋದ ಮೇಡಮ್, ಇದುವರೆಗೂ ಯಾರು ಆ ತರ ಮಾತಾಡಿಲ್ಲ, ಯಾರ ಬಗ್ಗೆನೂ ನಾನು ಇವತ್ತಿನವರೆಗೂ ಯಾರು ನನಗೆ ಹೇಳಿಲ್ಲ. ಆ ಸುದ್ದಿ ಯಾರು ಮಾತಾಡೋದು ಇಲ್ಲ. ಆಗಿದ್ದಾಯ್ತು ಹೋಗಿದ್ದೋಯ್ತು, ಸುಮ್ಮನೆ ಇದ್ದಾರೆ. ಅಜ್ಜಿ ಮನೆಯಿಂದ ನಾನು ಹೊರಟೋದೆ, ಅಪ್ಪ ಅಮ್ಮ ಏನೋ ಸ್ವಲ್ಪ ಕಿರಿಕಾಯ್ತು ಅಂತ ಅಂದು ಬೆಂಗಳೂರಿಗೆ. ಇನ್ನೂ ಒಂದು ತಿಂಗಳು ಸ್ಯಾರಿನೂ ನನಗೆ ಉಡಿಸಿರ್ಲಿಲ್ಲ, ತವ್ರ ಮನೆ ಕರ್ಕೊಂಡೋಗಿ ಜಗಳಾಡಿದ್ರು ಅಂತ ನಾನೇ ಹೊರಟ್ಬಿಟ್ಟೋದೆ. ಅವ್ರು ಕರೀಲಿಲ್ಲ. ಯಾರು? ತಾಯಿ ಅವ್ರ ಮನೆಯವರು. ಓಕೆ, ಅಲ್ಲಿ ಮನೆಗೆ ನೀವು ಬಂದ್ರಿ? ಹ್ಞೂ, ತವ್ರ ಮನೆಗೆ ಬಂದು. ಆಮೇಲೆ ಏನಾಯ್ತು? ಈಗ ಅದಾಯ್ತು, ನಿಮ್ ಗಂಡ ಸತ್ತೋದ್ರು, ನೀನ್ ತವ್ರಿಗ್ ಬಂದೆ, ನಿಮ್ ಅಪ್ಪ ಅಮ್ಮ ಓದಕ್ಕೆ ಮತ್ತೆ ನನ್ಗೆ ಪ್ರಿಪೇರ್ ಮಾಡಿದ್ರು, ಒಪ್ಕೊಂಡ್ರು. ಎಕ್ಸಸೈಸ್ ಪ್ರತಿಯೊಂದು ಎಲ್ಲ ಕೊಡ್ಸಿದ್ರು. ಕೊಡ್ಸಿ ನೀವು ಶಾಲೆ ಇದು ಕಾಲೇಜಿಗೆ ಸೇರಿದ್ರಿ. ಮತ್ತೆ ಅದೇ ಊರಿಗೆ, ನಾನೇನ್ ಓದ್ತಾ ಇದ್ನೋ ಅಮ್ಮ ಚಿಕ್ಕಮ್ಮ ಮನೇಲಿ, ಮತ್ತೆ ಅದೇ ಊರಿಗೆ ನನ್ನ ಕರ್ಸ್ಕೊಂಡ್ರು. ಎಲ್ಲಿ ಲಿಂಗ್ ಮತ್ತೆ ಬಂದೆ. ಓಕೆ, ಆಮೇಲೆ ಹೇಳಿ. ಹಾಸ್ಟೆಲ್ಗೆ ಹಾಕ್ತೀವಂತ ಹೇಳಿದ್ರು. ಇವ್ರು ನಮ್ಗೆ ಫೋನ್ ಮಾಡಿ, ಮತ್ತೆ ಆ ಮಗಳು ನಮ್ಮನೆಲ್ಲ ಓದಿದ್ದಾಳೆ, ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡಿ ಅಲ್ಲೇ ಓದಿಸ್ತೀವಿ. ಆಯ್ತು, ನೀವು ಅಲ್ಲಿಗೆ ಹೋದ್ರಿ. ಅಲ್ಲಿಗೆ ಹೋದ್ರೆ ಆಮೇಲೆ ನಾನು ಹಿಂಗೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಒಂದು ತಿಂಗಳಾದ್ಮೇಲೆ ನಾನು ಪೇಮೆಂಟಿಗೆ ಬಂದಿದ್ದೆ. ನಾನು ಒಂದು 3 ತಿಂಗಳು ಕೆಲಸ ಮಾಡಿದ್ದೆ ಇಲ್ಲೇ ಗಾರ್ಮೆಂಟ್ಸಲ್ಲಿ. ಆವಾಗ ಅಪ್ಪ ನನಗೆ ಅದೇ ಪೇಮೆಂಟಲ್ಲೇ ನನಗೊಂದು ಸೆಲ್ ಕೊಡಿಸಿದ್ರು. ಅದು ಅವ್ರು ಕೇಳಿಬಿಟ್ಟು ಪರ್ಮಿಷನ್ ಕೊಟ್ಬಿಟ್ಟೆ. ಅಜ್ಜ ಅಜ್ಜಿ ಇದ್ರಲ್ಲ, ಅವ್ರನ್ನ ಕೇಳಿ ಈ ತರ ಮೊಬೈಲ್ ಕೊಡಿಸ್ತಾ ಇದ್ದೀವಿ, ನಮ್ಮ ಮಗಳಿಗೆ ತೊಂದರೆ ಇಲ್ಲ ತಾನೆ. ಆಯ್ತು, ಮೊಬೈಲ್ ಬಂತು. ಆಮೇಲೆ ಹೇಳಿ. ಆಮೇಲೆ ನಾನು ಮೊಬೈಲು ಮನೇಲಿ ಇಕ್ಕ ಹೋಗ್ತಾ ಇದ್ದೆ. ಆ ನಂಬರ್ ತಗೊಂಡ್ರು, ಹಿಂಗೆ ಒಂದಿವಸ ನನಗೆ ಫೋನ್ ಮಾಡಿದ್ರು. ನನಗೆ ನಮ್ಮ ಅಜ್ಜಿ ಇದ್ರಲ್ಲ, ಹಿಂಗೆ ಯುಗಾದಿ ಹಬ್ಬ, ಆವಾಗ ನನಗೆ ಬಟ್ಟೆ ಎತ್ಕೊಡ್ಬೇಕು ಅಂತಂದು, ಮನೇಲೆಲ್ಲ ಬಟ್ಟೆ ತೆಗಿಬೇಕು, ಬಟ್ಟೆ ಎತ್ಕೊಡ್ಬೇಕು, ನೀನು ಮೊಬೈಲ್ ತಗೊಂಡೋಗು ಇವತ್ತು ಚನ್ನಗಿರಿಗೆ ಅಂತ ಹೇಳಿದ್ರು. ಸಿಟಿಗೆ ತಗೊಂಡೋಗು ಕಾಲೇಜಿಗೆ ಇವತ್ತು ಅಂತ ಹೇಳಿದ್ರು. ನಾನು ಸೈಲೆಂಟ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ನನ್ನ ಬ್ಯಾಗ್ ಒಳಗೆ ಹಾಕೊಂಡು ಸೀದಾ ಕಾಲೇಜ್ ಮುಗಿದ್ಮೇಲೆ 1 ಗಂಟೆ ಕಾಲೇಜ್ ಬಿಡ್ತಾ ಇತ್ತು. ಅವತ್ತು ಫೋನ್ ಮಾಡಿದ್ರು ನನಗೆ ಲಿಂಗರಾಜು. ಸ್ವಿಚ್ ಆಫ್ ಮಾಡಿದ್ದಲ್ಲ, ಆನ್ ಮಾಡಿದ್ನಲ್ಲ 1 ಗಂಟೆಗೆ ಆಚೆ ಬಂದ್ಮೇಲೆ ಮಾಡಿ. ಏನಂದ್ರು? ಫೋನ್ ಮಾಡಿದ್ರು. ನಾನು ಯಾರು ಅಂತ ಕೇಳಿದೆ. ನಾನು ಈ ಥರ ನಿಮ್ಮ ಮಾವ ಈ ಥರ, ನಾನು ಮುಂಚೆ 2 ವರ್ಷದಿಂದ ನೀನು ಇಷ್ಟಪಡ್ತಾ ಇದ್ದೆ, ನೀನು ಹಂಗೆ ಆವಾಗ ಹೋದೆ, ನಿನಗೆ ಈ ಥರ ಮದುವೆ ಆಯಿತು, ಈ ಥರ ಹಿಂಗಾಯಿತು ಅಂತ ಅವರೇ ಹೇಳಿದರು. ನಾನು ರಿಟರ್ನ್ ಮತ್ತೆ ಅವ್ರಿಗೆ ಹೇಳಿದೆ, ನಾನು ವಿಧವೆ, ನಾನೊಬ್ಳು ಗಂಡ ಸತ್ತಿರೋಳು, ಈ ಥರ ಮಾಡೋದು ತಪ್ಪು, ನೀನೊಬ್ಬ ಹುಡುಗ, ನೀನಿನ್ನೂ ಮನೇಲಿ ತುಂಬ ನಿಮ್ಮ ಅಪ್ಪ ನಿಮ್ಮ ಕನಸುಗಳೆಲ್ಲ ಕಟ್ಕೊಂಡಿರ್ತಾರೆ, ಈ ಥರ ನನ್ನಿಂದ ಬೀಳೋದು ತಪ್ಪು ಅಂತ ಹೇಳಿದೆ ಮೇಡಮ್. ಆಮೇಲೆ ಒಂದಿವಸ ಫೋನ್ ಮಾಡಿದರು. ನಾನು ಸೀದಾ ತಗೊಂಡೋಗಿ ಅವ್ರ ತಂಗಿ ಕೈಲಿ ಕೊಟ್ಬಿಟ್ಟೆ. ಏನ ಫೋನು? ನಿಮ್ಮ ಅಣ್ಣ ಈ ಥರ ನನಗೆ ಫೋನ್ ಮಾಡ್ತಾ ಇದ್ದಾನೆ, ಮಾಡಬೇಡ ಅಂತ ಹೇಳು, ನಿಮ್ಮ ಅಮ್ಮ ಹತ್ರ ಹೋಗಿ ಹೇಳು ಅಂತ ಹೇಳಿದೆ ಮೇಡಮ್. ಸರಿ, ಆಮೇಲೆ ನನ್ನ ಮನಸ್ಸಲ್ಲಿ ನಾನು ಓದಬೇಕು ಅಂತ ನನಗೆ ಆಸೆ, ಬೇರೆ ಏನು ಇರಲಿಲ್ಲ. ಓಕೆ, ನಿಮ್ಮ ಜೀವನದಲ್ಲಿ ನಿಮಗೆ ಓದೇ ಮುಖ್ಯ. ನಾನು ಓದಿದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ನಲ್ಲ, ಆಸೆ ಮೇಡಮ್. ಆಮೇಲೆ ಹೇಳಿ. ನಾವು ಕಾಲೇಜ್ ಫಂಕ್ಷನ್ ಸುದ್ದಿ ಎತ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಹಂಗೆ ಹಿಂಗೆ ಬಕ್ಕೊಂಡಿದ್ದೋಳು, ಹಿಂಗೆ ಚಂಡೆತಿ ನಗಾಡ್ಬಿಟ್ಟೆ ಮೇಡಮ್. ನಿನ್ನ ಮುಂದ್ಗಡೆ ಲಿಂಗರಾಜ್ ಇದ್ದಾರೆ ನನಗೆ ಗೊತ್ತಿಲ್ಲ. ಅವರಮ್ಮ ಅದೇ ಟೈಮ್ಗೆ ಅವರು ಹಾಡು ಹೇಳ್ಕೊಂಡು ಹುಡುಗರು ಡ್ಯಾನ್ಸ್ ಮಾಡಿಕೊಂಡು ನಗಾಡ್ತಾ ಇದ್ದಾರೆ, ನಾನು ಚಂಡೆತಿ ನಗಾಡ್ ಅವ್ರ ಅಮ್ಮ ನೋಡೋದು ತಪ್ಪ ತಿಳ್ಕೊಂಬಿಟ್ರು ಮೇಡಮ್. ಯಾರ ಜೊತೆ ನೀವು ನಗ್ತಾ ಇದ್ರಿ? ನನ್ನ ಫ್ರೆಂಡ್ ಜೊತೆ, ವೈಷ್ಣವಿ ಅನ್ನೋರ ಜೊತೆ. ವೈಷ್ಣವಿ ಜೊತೆ ನಕ್ಕರೆ ಅವ್ರು ಯಾಕೆ ಮುಂದ್ಗಡೆ ಇದ್ರಲ್ಲ ಮೇಡಮ್, ಅವ್ರು ನೋಡಿ ನಾನು ನಗ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ರು, ತಪ್ಪ ತಿಳ್ಕೊಂಡ್ರು ಮೇಡಮ್. ಆಮೇಲೆ ನನ್ನ ಬಗ್ಗೆ ಆಮೇಲೆ ಹಿಂಗೆ ಜಗಳ ಆಯ್ತು, ನಾನು ಹಿಡ್ಕೊಂಡು ಹೊಡೆದ್ರು ಮೇಡಮ್, ಚರಂಡಿ ಎಲ್ಲ ಎಲ್ಲ ಉರ್ಲಾಡ್ಸೋದ್ರು. ಯಾರು ಹೊಡೆದಿದ್ದು ನಿಮ್ಗೆ? ಅವ್ರ ಮನೆಯವರು. ನಾನು ಹೇಳ್ತಾ ಇದ್ದೀನಿ ನಾನು ಮಾಡಿಲ್ಲ ಅಂತ. ವಿಧವೆ ಒಬ್ಬಳು ನಮ್ಮ ಮದ್ವೆ ಆಗೋದು ತಪ್ಪು ಅಂತನಾ? ಹ್ಞೂ, ಅದೇ ಅವ್ರ ಮನ್ಸಲ್ಲಿ ಮೇಡಮ್ ಇರೋದು. ಇಷ್ಟೆಲ್ಲ ಮಾತಾಡಿದಾಗ ಒಂದು ವಿಷಯ ಸ್ಪಷ್ಟವಾಯ್ತು, ಇವತ್ತಿಗೂ ನಮ್ಮ ಭಾರತೀಯ ಮನಸ್ಸು ಬದಲಾಗ್ಲಿಲ್ಲ. ಹುಡುಗಿ ಚಿಕ್ಕವಳು, ನೋಡಕ್ ಚೆನ್ನಾಗಿದ್ದಾಳೆ, ವಿದ್ಯಾವಂತೆ ಬುದ್ಧಿವಂತೆ, ಆಕಸ್ಮಿಕವಾಗಿ ಗಂಡನ್ ಕಳ್ಕೊಂಡಿದ್ದಾಳೆ. ಹುಡುಗ ಅವಳ ಹಿಂದೆ ಬಿದ್ದು ಬೀಡಿಸಿ ಕಾಡಿಸಿ ಮದುವೆ ಆಗು ಅಂತ ಕೇಳ್ತಿದ್ದಾನೆ. ಆದ್ರೆ ತಂದೆ ತಾಯಿಗಳು ವಿಲನ್ಗಳ ತರ ಇವತ್ತು ಈಕೆ ಮುಂದೆ ಇದ್ದಾರೆ. ಈ ವಿಚಾರವನ್ನ ಪುನಃ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕಿನ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ರಾಮರಾಜ್ ಪಂಚಗಳು ಮತ್ತು ಶರ್ಟುಗಳು ಅರ್ಪಿಸುವ ಕಥೆಯೆಲ್ಲ ಜೀವನ, ಪವರ್ಡ್ ಬೈ ಹೊಸ ಅಮೃತಾಂಜನ್ ಸ್ಟಾಂಗ್. ಈಗ ನನ್ನ ಜೊತೆ ನೇತ್ರ ಅವರ ತಂದೆ ತಾಯಿ ಇದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಹನುಮಂತಪ್ಪ. ಹನುಮಂತಪ್ಪ. ಹೌದು ಮೇಡಮ್. ನೇತ್ರ, ನಿಮ್ಗೆ ಎಷ್ಟನೇ ಮಗಳು? ನಮ್ಗೆ ಎರಡನೇ ಮಗಳು ಮೇಡಮ್.
ಓಕೆ, ಅರಣ್ಯ ಮಕ್ಕಳು. ಹೌದು ಮೇಡಮ್. ಇಬ್ಬರೇ ಹೆಣ್ಮಕ್ಳ? ಇಬ್ಬರೇ ಮೇಡಮ್. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ತೋಟದಲ್ಲಿ ರೈತರ ಕೆಲಸ ಮಾಡ್ಕೊಂಡಿದ್ದೀವಿ ಮೇಡಮ್. ಮತ್ತೆ ಹನುಮಂತಪ್ಪ ಅವ್ರಿಗೂ ಮದುವೆ ಫಿಕ್ಸ್ ಆಗಿತ್ತು. ಹೌದು ಮೇಡಮ್. ಆಕೆ ಕೊನೆಯ ಗಳಿಗೆಯಲ್ಲಿ ಆಕೆ ಮದುವೆ ಆಗಲ್ಲ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಅದು ಏನು ಅಂತ ನಮಗೆ ಅರ್ಥ ಆಗಲಿಲ್ಲ ಮೇಡಮ್. ತಾಯಿ ತಂದೆ ಅಲ್ಲ, ನೀವು ಮದುವೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಗಳಿಗೆ ಗಂಗಮ್ಮನ್ನ ನೀವು ಕೇಳಿರ್ಲಿಲ್ವಾ? ಕೇಳಿದ್ದೀವಿ ಮೇಡಮ್. ಮತ್ತೆ ಯಾಕೆ ಆಕೆ ಒಪ್ಕೊಳ್ಳಿಲ್ಲ? ಅದು ಬೇರೆ ಕಡೆ ನನಗೆ ಇಷ್ಟ ಇದೆ, ನನಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿದ್ದು. ಬೇರೆ ಹುಡುಗನ ಇಷ್ಟಪಟ್ಟು? ಹುಡುಗನ ಇಷ್ಟಪಟ್ಟಿದ್ದು. ಯಾರು ಆ ಬೇರೆ ಹುಡುಗ? ಅದು ಬೇರೆ ಹುಡುಗ ಮೇಡಮ್, ಅದು ನಮಗೆ ಸಂಬಂಧನೇ ಇಲ್ಲ. ಅವು ಯಾರೋ ನಮಗೆ ಗುರುತು ಪರಿಚಯನೇ ಇಲ್ಲ. ಕೆಲಸಕ್ಕೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಮೇಡಮ್. ಆಕಿನು ಬೆಂಗಳೂರಿನಲ್ಲಿ ಇದ್ರ? ಹೌದು ಮೇಡಮ್. ನಾವು ಬೆಂಗಳೂರಿಗೆ ಬಂದ್ರಿ? ನಾವು ಬೆಂಗಳೂರಲ್ಲಿ ಸುಮಾರು 10 ವರ್ಷ 12 ವರ್ಷ ಕೆಲಸ ಮಾಡಿದ್ವಿ ಮೇಡಮ್ ಇಲ್ಲಿ. ಅಲ್ಲ, ಊರಲ್ಲಿ ನಿಮಗೆ ವ್ಯವಸಾಯ ಎಲ್ಲ ಇತ್ತಲ್ವಾ? ಇತ್ತು ಮೇಡಮ್. ಅದನ್ನ ಯಾಕೆ ಬಿಟ್ಟು ನೀವು ಬೆಂಗಳೂರಿಗೆ ಬಂದ್ರಿ? ಅದು ನಮ್ಮ ಇವ್ರ ತಮ್ಮ ಚಿಕ್ಕವನ ಇಲ್ಲೇ ಮೇಡಮ್ ಇದ್ದಿದ್ದು. ಈಗ ನಿಮ್ಮ ದೊಡ್ಡ ಮಗಳು ಬೇರೆಯವ್ರನ್ನ ಇಷ್ಟಪಡ್ತೀನಿ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗೆ ನೀವ್ ಯಾತಕ್ಕೆ ಆಕೆ ಒಪ್ಸಿದ್ರಿ? ಅದು ಏನೋ ಒಂದ್ ಸಂಬಂಧಕ್ಕೆ ಕೊಟ್ಬಿಟ್ಟು ಮಾಡಿದ್ರೆ ಒಂದ್ ಒಳ್ಳೇದ ಆಗಿದಿತ್ತಲ್ಲ, ನಾಳೆ ಜೀವನ ಚೆನ್ನಾಗ್ ಆಗಿತ್ತಲ್ಲ ಅಂತ ಮಾಡಿ. ಅಲ್ಲ, ಒಂದ್ ಮೊದಲನೇ ತಪ್ಪು, ನೀವು ಅವಳು ಇನ್ನೊಬ್ಬನ ಇಷ್ಟಪಡ್ತಾಳೆ ಅಂತ ಗೊತ್ತಿದ್ದು ಕೂಡ ಮತ್ತೆ ನೀವು ಅದೇ ನೀವು ಹಳೆ ನಿಮ್ಮ ಸಂಬಂಧವನ್ನೇ ನಿನ್ ಮದ್ವೆ ಮಾಡ್ಕೊ ಅಂತ ಒತ್ತಾಯ ಮಾಡಿದ ತಪ್ಪು ಒಂದು. ಎರಡನೇದು, ಆಕೆ ಮಾಡ್ಕೊಳ್ಳಲ್ಲ ಅಂದಾಗ ಈ ಹುಡುಗಿನ ಒತ್ತಾಯ ಮಾಡಿದ್ದು ತಪ್ಪಲ್ವಾ? ಇಲ್ಲ ಮಾಡಿದೆ ಮೇಡಮ್, ಅದು ಈ ನಮ್ಮ ಚಿಕ್ಕ ಮಗಳೇ ಒಪ್ಕೊಂಡ್ಳು. ಚಿಕ್ಕ ಮಗಳೇ ಒಪ್ಕೊಂಡಿದ್ ನಿಜ. ಎಷ್ಟು ವರ್ಷ ಆವಾಗ? ಅವಾಗ ಚಿಕ್ಕ ವಯಸ್ಸು ಮೇಡಮ್, ಸ್ವಲ್ಪ ಇನ್ನೂ ವಯಸ್ಸು ಕಡಿಮೆನೇ. ಕಾನೂನಿನ ಪ್ರಕಾರ 18 ವರ್ಷದ ಒಳಗೆ ಮದ್ವೆ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಹೌದು ಮೇಡಮ್. ಅವಳನ್ನ ಯಾಕೆ ಮತ್ತೆ ನೀವು ನೀನ ಅವನ ಅವಳಾಗ್ಲಿಲ್ಲ ಅಂದ್ರೆ ನೀನು ಬಲಿಪಶು ಆಗುವಂತ ಯಾಕೆ ಕೊಟ್ರಿ ಪಾಪ ಹುಡ್ಗಿನ? ಚೆನ್ನಾಗಿ ಓದ್ತಿದ್ಲಲ್ವಾ? ನೀವ್ ಇನ್ನೊಂದ್ ಕೆಲಸ ಮಾಡ್ಬೋದಿತ್ತಲ್ಲ, ಆ ಹನುಮಂತಪ್ಪಂಗೆ ಇನ್ನೊಂದ್ ಬೇರೆ ಕಡೆ ಎಲ್ಲಾದ್ರೂ ಸಂಬಂಧ ಹುಡ್ಕಣ. ಇವ್ರ ಬೇಡಪ್ಪ, ಇವಳು ಸಣ್ಣ ಹುಡುಗಿ ಇದು, ದೊಡ್ಡವಳು ಒಪ್ತಾ ಇಲ್ಲ, ನೀನು ಬೇರೆ ಹುಡುಗಿ ನೋಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಹೇಳಿದೆ ಮೇಡಮ್, ಆದ್ರೂ ಅದು ಸಂಬಂಧ ಬೇರೆ ಆಗ್ಬಿಡ್ತಾವ ಅಂತ ಹೇಳ್ಬಿಟ್ಟು ಮಾಡಿದಂಗ. ಸಂಬಂಧಗಳೆಲ್ಲಾದ್ರೂ ಹೋಗುತ್ತಾ? ತಮ್ಮನಿಗೆ ಮದ್ವೆ ಮಾಡ್ಲೇಬೇಕಲ್ವಾ? ಹೌದು ಮೇಡಮ್. ತಮ್ಮಂಗ್ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ ಹೆಂಡತಿ ಏನಾದ್ರೂ ಹಠ ಮಾಡಿದ್ರ? ಇಲ್ಲ ಮೇಡಮ್, ಹಠ ಏನಿಲ್ಲ. ಹೇಳಿ ಲಕ್ಷ್ಮಮ್ಮ, ನಿಮ್ಗ ಆಸೆ ಇತ್ತಾ ನಿಮ್ ತಮ್ಮಂಗ್ ಕೊಡ್ಬೇಕು ಅಂತ? ಅವ್ರ ಮನೆಗೆ ಕೊಡ್ಬೇಕು ಅನ್ನೋದು ಆಸೆ ಇತ್ತಲ್ಲ ಅನ್ನತಿ. ನಾವೇನು ಅದಕ್ಕೆ ಪ್ರಯತ್ನ ಪಡ್ಲಿಲ್ಲ ಮೇಡಮ್. ನೇತ್ರ, ಅಪ್ಪ ಅಮ್ಮ ಸಾಯ್ಬೇಡ್ರಿ, ಅಕ್ಕ ಹಿಂಗ್ ಮಾಡಿಲ್ಲ. ಸಾಯ್ತೀನಿ ಅಂತಂದ್ರೆ ಪಾಪ ಮಗು ಏನ್ರಿ? 15-16 ವರ್ಷಕ್ಕೆ ಹಾಗಂದ್ರೆ ಆ ಮಗು ಇನ್ನೇಂತಾನೆ ಮಾಡತ್ರಿ? ಪಾಪ ಪರೀಕ್ಷೆಗೆ ಬಂದಿಲ್ಲ, ಅಮ್ಮನ ಮನೆಗೆ ಬರ್ದು ರಜೆ ಬಂದಿಲ್ಲ. ನಿಮ್ ಮಗಳು, ದೊಡ್ಡ ಮಗಳು, ನೀವು ಸತ್ರೋ ಪರವಾಗಿಲ್ಲ, ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು 2 ಹೆಜ್ಜೆ ಹಿಂದೆ ಹೋದ್ರು. ಇದಕ್ಕೆ ಬುದ್ಧಿನೇ ಇಲ್ದೇ ಇರೋ ಅಂತ ಹುಡುಗಿ ಇದ್ದ ಹತ್ರ ಹೋಗ್ಬಿಟ್ಟು ನೀವು ಸಾಯ್ತೀನಿ ಅಂದ್ರೆ ಪಾಪ ಯಾಕೆ ಸಾಯ್ತಾರೋ ನಮ್ಮ ಅಪ್ಪ ಅಮ್ಮ ಅಂತ ತಲೆ ಕೊಟ್ಬಿಡ್ತಲ್ರಿ. ಅದು ತಲೆ ಕೊಟ್ಟದಕ್ಕೆ ಸಾಧನೆ ಮಾಡ್ಬೇಕಾಗಿತ್ತು ಮೇಡಮ್. ಸ್ವಲ್ಪ ಅದು ಎಡವಟ್ಟಾಯ್ತು. ಹೇಗೆ ಎಡವಟ್ಟಾಯ್ತು? ಇದೇನಾಯ್ತು ಅಂತಾನೆ ಗೊತ್ತಿಲ್ಲ, ನಾನು ಬೆಂಗಳೂರಲ್ಲಿದ್ದೆ. ಅಲ್ಲ, ನಿಮ್ಗೂ ನಿಮ್ ತಮ್ಮನ್ಗೂ ಸಂಬಂಧಗಳು ಹೇಗಿತ್ತು? ಚೆನ್ನಾಗಿ. ನಿಮ್ ತಮ್ಮನ್ ಕಂಡ್ರೆ ನಿಮ್ ತುಂಬಾ ಪ್ರೀತಿನಾ? ಇಲ್ಲ ಇಲ್ಲ, ಅಷ್ಟೊಂದೇನು ಇಟ್ಕೊಂಡಿದ್ರು ಮೇಡಮ್. ನಿಮ್ ತಮ್ಮಂಗೆ ನಿಮ್ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಹಠ ಇಲ್ಲ? ಇಲ್ಲ ಇಲ್ಲ, ಅದು ಇಲ್ಲ ಇಲ್ಲ. ಯಾಕಂದ್ರೆ ಈ ತರ ಮಾಡಿ ಸಹಾಯ ಅಂತದೇನು ಉಳಿದತ್ತು? ಏನೋ ಬಂದ್ರೆ ಸಾಧನೆ ಮಾಡ್ಬೇಕಾಗಿತ್ತು ಮೇಡಮ್. ಅದು ಸಾಧನೆ ಮಾಡಿದ್ರೆ ನಾನು ಅದಕ್ಕೆ ಒಪ್ತಿದ್ದೆ ನಾನು ಮೇಡಮ್. ಇದನ್ನ ಯಾವ್ದೋ ಕೊಂಡ್ಲಿಲ್ಲದ ಅದಕ್ಕೆ ಎಷ್ಟು ಇದನ್ ಮಾಡಿದೀವಿ ಗೊತ್ತಾ? ನಮ್ಗೆ ಹೊಟ್ಟೆ ಉರಿಯಲ್ವಾ? ನಾನು ಎತ್ತಿಲ್ವಾ? ನಾನು ಹೊಟ್ಟೆಲಿ ಇಟ್ಕೊಂಡಲ್ವ ಮೇಡಮ್. ನಿಜ ನಿಜ ತಾಯಿ, ಆದ್ರೆ ನಿಮ್ಮ ಇನ್ನೊಂದು ಮಾತು ಕೇಳ್ತೀನಿ. ನೀವು ಮದ್ವೆ ಆಗಿ ಈ ಹುಡುಗಿ ಜೊತೆ ಮದ್ವೆ ಮಾಡಿದ್ರಲ್ಲ, ಅವಳನ್ನ ಯಾಕೆ ಆ ಮನೇಲೆ ಬಿಟ್ಟೋದ್ರಿ? ಗಂಡನ್ ಮನೆ ಬಿಟ್ಟೋದ್ರಿ? ಗಂಡನ್ ಮನೆ ಅಂತ ಬಿಟ್ಟೋದ್ರಿ? ದೊಡ್ಡ ಮಗಳನ್ನ ಯಾಕೆ ಅಲ್ಲಿ ಬಿಟ್ಟೋದ್ರಿ? ಈ ಊರು ಬಿಟ್ಟು ಬಂದ್ರು ಮೇಡಮ್. ಬೇಡ, ಒಂದ್ ಸ್ವಲ್ಪ ದಿನ ನಾವ್ ಇಲ್ಲಿ ಸಾಲ. ನೀವು ಹೇಳಿ, ನೀವು ಈ ಸಣ್ಣ ಹುಡುಗಿನ ಮದ್ವೆ ಮಾಡ್ಕೊಟ್ಟಿದ್ದೀರಾ? ಅವನು ಬಾಲ್ಯದಿಂದನು ಅವಳೇ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಭಾವಿಸ್ಕೊಂಡಿರೋನು ಅವನು, ಅಲ್ಲಿ ಯಾಕೆ ಬಿಟ್ಟು ಬಂದ್ರಿ ನೀವು? ಅಜ್ಜಿ ಮನೆ ಅಂತ ಹೇಳ್ಬಿಟ್ಟು. ಯಾವ ಅಜ್ಜಿ? ಸಂಸಾರಗಳು ಬೇರೆ ಆದಾಗ 2 ವರ್ಷ ಒಂದ್ ಹುಡುಗಿನ ಅಲ್ಲೇ ಬಿಡ್ತಾರ? ತಪ್ಪಲ್ವಾ ಅದು? ಹೋಗ್ಲಿ, ಆ ಹುಡುಗಿ ನಿಮ್ ಹತ್ರ ಒಂದು ಕರಾರ್ ಹಾಕದ್ಲಂತೆ. ಚಿಕ್ಕವಳು, ನಾನು ಮದ್ವೆ ಮಾಡ್ಕೋತೀನಿ, ಆದ್ರೆ ನಾನು ಓದಿಸ್ಬೇಕು ಅಂತ ಕರಾರ್ ಹಾಕಿದ್ಲ? ಹಾಕಿದ್ರು. ಯಾಕೆ ಉಳಿಸ್ಕೊಳ್ಳಿಲ್ಲ? ಅವರು ಓದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಅದೇ ಮದ್ವೆಗ್ ಮೊದ್ಲು ನೀವು ಒಪ್ಪಿಸ್ಲಿಲ್ವಾ? ಇಲ್ಲಾಂದ್ರೆ ನೀವ್ ಸಾಯ್ತೀರಾ? ನನಗ್ ಬೇಡ ಬೇಡ, ನನಗ್ ಓದೋದೇ ಬೇಡ ನಮ್ಮ ಮನೆಯಲ್ಲಿ. ಅವನಿಗೆ ನೀವು ಹೇಳ್ಬೇಕಾಗಿತ್ತು ಹುಡುಗನ್ಗೆ. ನಿಮ್ ತಮ್ಮ ಅಲ್ವಮ್ಮ, ನೀವು ಹೇಳಕ್ಕಾಗ್ಲಿಲ್ವಾ ಅವ್ನಿಗೆ? ಹೇಳಿದೆ ಮೇಡಮ್, ಕೇಳಲಿಲ್ಲ. ಓದೋದಿಷ್ಟ ಇಲ್ಲ ಅಂತ ನಾನು ಹೇಳಿದೆ. ನಮ್ಮ ಮಗಳು ಫಸ್ಟ್ ಬಂದದಳಪ್ಪ,
ನನ್ಗೆ ಓದಿಸ್ಬೇಕಂತ ಆಸೆ ಐತೆ. ನನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿಬಿಟ್ಟಿದ್ದಾನೆ ಅದನ್ನು. ನನ್ನ ಮಗಳು ಬಂದ್ರದೇ ನನಗೆ ಖುಷಿಯಾಗೈತೆ ಅಂದರೂ ಅವ್ರು ಕೇಳಲಿಲ್ಲ. ಅಲ್ಲದಿ ಅಷ್ಟು ಸಣ್ಣ ವಯಸ್ಸಲ್ಲಿ ಹೊಡೆದು ಹೊಡೆದು ಅವಮಾನ ಮಾಡಿ ಅದು ಹೆಂಗ್ರಿ ಬದುಕುತ್ತೆ? ಅದಕ್ಕೆ ಏನ್ರಿ ಗೊತ್ತಾಗತ್ತೆ? ಅಷ್ಟರಲ್ಲೂ ಕೂಡ ಆ ಹುಡುಗಿ ಬದುಕಿದೆ ಅಲ್ಲ, ಅದು ದೊಡ್ಡದನ್ಸಲ್ವಾ ನಿಮಗೆ? ನೋಡಿ, ಏನು ತಪ್ಪು ಮಾಡಿದ್ದೆ ಇರೋ ಆ ಹುಡುಗಿ ಇವತ್ತು ಹಿಂಸೆ ಪಡ್ತಿದ್ದಾಳೆ. ಅವಳ ಮೇಲೆ ನೀವುಗಳೆಲ್ಲರೂ ಕೂಡ ಒತ್ತಡ ಹೇರ್ತೀರಾ. ಇವತ್ತು ಅವನು ಸತ್ತೋಗವನು ಸತ್ತೋಗಿದ್ದಾನೆ. ಆ ಕಷ್ಟದಲ್ಲಿ ಇವತ್ತು ಜೀವನ ಹಾಳಾಗಿದ್ದು ಯಾರು? ನಿಮ್ಮ ಮಗಳದಲ್ಲ. ಈಗ ನೀವು ಹೇಳಿ, ಆ ಮಗಳ ಜೀವನ ಸರಿ ಮಾಡ್ಲಿಕ್ಕೆ ನೀವು ಏನು ಮಾಡಿದ್ರಿ? ನಾವು ಆದಷ್ಟು ಪ್ರಯತ್ನ ಪಟ್ಟಿವಿ ಮೇಡಮ್, ಯಾವುದು ಆಗಲಿಲ್ಲ. ಏನು ನಮ್ಮ ಮಗಳಿಗೆ ಬೇರೆ ಕಡೆ ಎಲ್ಲ ಒಂದು ಕಡೆ ಗಂಡು ನೋಡಿ ನಾವು ಮದುವೆ ಮಾಡಬೇಕು ಅಲ್ರಿ, ನಮ್ಮ ಸಂಪ್ರದಾಯ ಪ್ರಕಾರ ಅಂತ ಹೇಳಿದ್ವಿ ಮೇಡಮ್. ಕೇಳಿದೀವಿ ಮೇಡಮ್, ನಮ್ಮ ಮಗಳಿಗೆ ಕೇಳಿದ್ವಿ, ಚಿಕ್ಕ ಮಗಳಿಗೆ ನಮಗೆ ಬೇಡವೇ ಬೇಡ ಅಂತ. ನೋಡಿ, ನೀವು ಆ ಆಲೋಚನೆಗೆ ಬಂದಿದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಬಂದಿದ್ದೀವಿ ಮೇಡಮ್, ಜೊತೆಯಲ್ಲಿ ಮದುವೆ ಆಗೋದ್ರಲ್ಲಿ ನಿಮ್ದೇನು ಏನಿಲ್ಲ ಮೇಡಮ್, ನಮಗಿನ್ನ ತುಂಬಾ ಆಸೆ ಇದೆ. ಹುಡುಗ ಬಂದು ನಿಮ್ಮ ಹತ್ರ ಕೇಳಿದಾನ? ಕೇಳಿದಾನೆ ಮೇಡಮ್. ನೀವು ಒಪ್ಕೊಂಡಿದ್ದೀರಾ? ನಾವು ಒಪ್ಕೊಂಡಿದ್ದೀವಿ ಮೇಡಮ್. ಅವ್ರಿಗೆ ಹತ್ತು ಸಲನ ಹೇಳಿದ್ವಿ, ನಾವು ಟೈಮ್ ಕೂಡ ಕೊಟ್ಟಿದ್ವಿ ಮೇಡಮ್. ನಾವು ಟೈಮ್ ಕೊಟ್ಟಿದ್ದೀವಿ, 5 ವರ್ಷ ನಾವು ಟೈಮ್ ಕೊಟ್ಟಿದ್ವಿ. ನಮ್ಮ ಚಿಕ್ಕಳಿಯ ನಮಗೆ ತೀರ್ಕೊಂಡು ಹೋಗಿದಾನಪ್ಪ, ನಮ್ಮ ಮಗಳಿಗೆ ಜೀವನಕ್ಕೆ ತುಂಬಾ ಅನ್ಯಾಯ ಆಗೋಗ್ಬಿಟ್ಟತೆ. ಇದಕ್ಕೆ ಒಂದು ಸ್ವಲ್ಪ ದಿನ ನಮಗೆ ಟೈಮ್ ಕೊಡು ನಮ್ಗೆ, ಯಾಕಂದ್ರೆ ಬಹಳ ನೋವಿನಾಗಿದ್ದೀವಿ ನಾವು. ಈ ನೋವಿಂದ ಸ್ವಲ್ಪ ನಾವು ಮುಂದೆ ಬರಬೇಕು, ಸ್ವಲ್ಪ ಈ ನೋವನ್ನು ನಾವು ಮರಿಬೇಕಾದ. ಸ್ವಲ್ಪ 1 ವರ್ಷಕ್ಕೆ 2 ಹೆಣ ಇಟ್ಟಿವಿ ಮೇಡಮ್. ನಾವು ನಮ್ಮ ದೊಡ್ಡ ತಮ್ಮನ ಮಗನೂ ಇಟ್ವಿ, ಈ ತಮ್ಮನ ನಮ್ಮ ತಂಗಿ ಮಗನೂ ತೀರೋತು, ಸ್ವಂತ ತಂಗಿ ಮಗ ಒಂದೇ ನಮ್ಮ ಅಳಿಯನ ತೀರೋದಲ್ಲ, ಆ ನಮ್ಗೆ ಆ ನೋವು ಇತ್ತು ಮೇಡಮ್ ಸ್ವಲ್ಪ. ಹಂಗಾಗಿ ನಾವು ಸ್ವಲ್ಪ ಹಿಂದೆ ಮಾಡಿದ್ವಿ, ಇವರಿಗೆ ಟೈಮ್ ಕೊಟ್ವಿ. ನಾ ಬೇಡಪ್ಪ ಅಂತ ಹೇಳಿಲ್ಲ, ಈ ನಿಮ್ಗಳ ಸಂಬಂಧನ ಬೇಡ, ನಮ್ಗಳ ಸಂಬಂಧನ ಬೇಡ, ನೀವು ಬೇರೆ ಇರಿ, ನೀವು ಬೇರೆ ಇರಿ ಅಂತ ನಾವು ಹೇಳಲಿಲ್ಲ ಮೇಡಮ್. ಈಗ ನೀವು ಜೊತೆಲಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀವಿ, ಇಟ್ಕೊಂತೀವಿ. ಇವಾಗ ಬೆಂಗಳೂರಿಂದ ಕರ್ಕೊಂಡ್ ಹೋಗ್ಬಿಟ್ಟು ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ಇವಾಗ ಸ್ವಂತ ನಮ್ಮ ಮನೆಯಲ್ಲಿ, ನಮ್ಮ ಊರ ನಮ್ಮ ಗ್ರಾಮದಾಗ ಇಟ್ಕೊಂಡಿದ್ದೀವಿ ಮೇಡಮ್, ನಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ. ಪ್ರಿಯ ವೀಕ್ಷಕರೇ, ಒಂದು ಸಮಾಧಾನ ಸಂಗತಿ ಅಂತಂದ್ರೆ, ಅರ್ಥ ಮಾಡ್ಕೊಂಡಿರೋ ತಂದೆ ತಾಯಿಗಳಿರ್ಬೇಕು. ಅವ್ರು ಹೆಚ್ಚು ವಿದ್ಯಾವಂತರ ಅಲ್ಲದೆ ಹೋದ್ರು ಸಂವೇದನೆಯಿಂದ ಅವ್ರು ತುಂಬಾ ಒಳ್ಳೆಯವರು ಅನ್ಸುತ್ತೆ. ತನ್ನ ಮಗಳ ಬಗ್ಗೆ ಇಬ್ಬರು ಕೂಡ ತುಂಬಾ ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ನನಗೆಲ್ಲೋ ಒಂದು ಕಡೆ ಈ ಮಗಳಿಗೂ ತಂದೆ ತಾಯಿಗೂ ಎಲ್ಲೋ ಒಂದು ಸಣ್ಣ ಬಿರುಕಿದೆ ಅಂತ ಅನ್ಸುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದನ್ನ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ಇನ್ ಅಂತ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೇತ್ರ ಹೇಳಿ ಮೇಡಮ್. ಯಾರು? ಅಮ್ಮ ಅಪ್ಪ. ಇದು ತುಂಬಾ ಅದೃಷ್ಟವಂತೆ ನಿಜವಾಗ್ಲು. ಯಾಕೆಂದ್ರೆ ಇವತ್ತು ಇವತ್ತಿನ ದಿನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋ ತಾಯಿ ತಂದೆಗಳ ಕೊರತೆ ನಮ್ಗೆ ಕಾಣಿಸುತ್ತೆ. ನಾನು ಇಷ್ಟೊತ್ತು ತನಕ ನಿಮ್ಮ ತಾಯಿ ತಂದೆ ಜೊತೆ ಮಾತಾಡಿದೆ, ನನಗೆ ತುಂಬಾ ಸಂತೋಷ ಆಯ್ತು. ಬಹಳ ಒಳ್ಳೆ ತಾಯಿ ತಂದೆ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆಯ್ತಾ. ಈ ಮದುವೆಗೆ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೆ ಇಷ್ಟ ಇದೆ. ಈಗ ನನಗೆ ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ. ಹುಡುಗ ಮನೆಯಿಂದ ಟಾರ್ಚರ್ ಇದೆ, ಮತ್ತೆ ಅವ್ರ ಅಮ್ಮ ಅವ್ರ ಮನೆಯಿಂದ ಟಾರ್ಚರ್ ಇದೆ ಮೇಡಮ್. ಯಾರ ಮನೆ? ಅವ್ರ ಮನೆಯಿಂದ? ನಮ್ಮ ಅಜ್ಜಿಯವ್ರ ಮನೆಯಿಂದ. ಅಜ್ಜಿಯವ್ರ ಮನೆಯಿಂದ. ನಿಮ್ಮ ಮನೆಯಿಂದ ಏನ್ ತೊಂದ್ರೆ ಅಮ್ಮ? ಅದನ್ನ ಸಾಲ್ವ್ ಮಾಡ್ಕೊಂತೀನಿ ನಮ್ಮ ಅಮ್ಮ. ನಾ ಸಾಲ್ವ್ ಮಾಡ್ಕೊಂತೀನಿ ಮೇಡಮ್, ಅವ್ರದ್ದು ಏನೋ ಬರ್ಲಿ. ಯಾಕಂದ್ರೆ ಇವತ್ತು ಅಲ್ಲ, ಈಕೆಗೆ ಯಾಕೆ ಸಾಲ್ ಆಕೆ ಟಾರ್ಚರ್ ಕೊಡ್ಬೇಕು ಅಜ್ಜಿ? ಇವಾಗ ನಾನ್ ಇಟ್ಕೊಂಡ್ ಸಂಪಾದನೆ ಮಾಡ್ತೀನಿ ಅನ್ಬೋದು, ಆ ಜೀವನ ಕೊಡಕ್ ಆಗಲ್ ಮೇಡಮ್. ನಮ್ಮ ಅಮ್ಮ ಹೇಳ್ಬೋದು. ನಿಮ್ ತಾಯಿ ಅಭಿಪ್ರಾಯ ಏನು? ಬೇಡ ಅಂತ ಹೇಳ್ತದಾರ. ಯಾಕೆ? ಅದೇ ನಾನು ನಿನ್ನ ಕೇಳಿಲ್ಲ ಮೇಡಮ್, ಯಾಕೆ ಏನಂತ ಕೇಳಿಲ್ಲ. ಮದ್ವೆನೇ ಮಾಡಬಾರ್ದು ಅಂತ ಈ ಮಗುಗೆ? ಹಾ ಮೇಡಮ್, ಮದ್ವೆ ಈ ಹುಡುಗಿ ಹೀಗೆ ಇರಬೇಕು, ಹಂಗೆ ಇರಬೇಕು, ಹಂಗೆ ಇರಬೇಕು ಮೇಡಮ್. ಹಂಗೆ ಇರಬೇಕು ಅಂತ. ನಿಮ್ಮ ತಂದೆ ಇದ್ದಾರಾ? ಹೌದು ಮೇಡಮ್. ನಾನು ಅದನ್ನೇ ಕೇಳ್ಬೇಕು ಅಂತ. ಕೇಳ್ಬೇಕಾಗಿತ್ತು. ನಿನ್ನ ಕೇಳಿಲ್ಲ ಮೇಡಮ್. ನಿಮ್ಮ ಪಕ್ಕದಲ್ಲಿ ಗಂಡ ಇದ್ದಾರೆ? ಹೌದು. ಅವ್ರ ಪಕ್ಕದಲ್ಲಿ ಗಂಡ ಇದ್ದಾರೆ? ಕೇಳ್ಬೇಕು. ಆ ಮಗು ಕತೆ ಏನು? ನಾನು ಕೇಳ್ಬೇಕು ಮೇಡಮ್. ನನಗೆ ಕೇಳ್ದು ಹೇಳ್ತಾರೆ ಮೇಡಮ್, ನನ್ನ ಬೊಟ್ಟಿಕ್ ಬಾರ್ದಂತೆ, ಬಳೆ ಹಾಕ್ಬಾರ್ದಂತೆ, ಚೆನ್ನಾಗಿ ಬಟ್ಟೆ ಹಾಕ್ಬಾರ್ದಂತೆ. ಅವ್ರು ಯಾರು ಹೋದ್ರೆ ಹೆಂಗ್ ಬೇಕಂಗೆ ಉಚ್ಚಿ ತರ ಹೋಗ್ಬೇಕಂತೆ ಮೇಡಮ್. ನಾನು ನೇತ್ರ, ನಮ್ಮ ಆಂಟಿನೂ ಬೈತಾರೆ. ಒಂದ್ ಮಾತು ಹೇಳ್ತೀನಿ ಕೇಳು. ನಾವು ಹುಟ್ಟಿದ ದಿವಸದಿಂದ ನಮ್ಗೆ ಕುಂಕುಮ ಇಡ್ತಾರೆ, ಬಳೆ ಹಾಕ್ತಾರೆ, ಕಾಲ್ ಚೈನ್ ಹಾಕ್ತಾರೆ, ತಾಳಿ ಮತ್ತು ಕಾಲುಂಗ್ರ ಎರಡೇ ಗಂಡ ಕಟ್ಟುವಂಥದ್ದು, ಗೊತ್ತಾಯ್ತಾ? ನಾವ್ ಯಾವತ್ತೂ ಕೂಡ ಅದನ್ನ ನೀವು ಧರಿಸ್ಬಾರ್ದು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೇಬೇಡಿ, ಹಾಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಕುಂಕುಮ ನಮ್ಮ ಹಕ್ಕಮ್ಮ. ನಾವದಿವೆಲ್ಲ ನೇತ್ರ, ನಿನಗೆ ಹೇಳಕ್ಕೆ. ಅವ್ರು ಯಾರು ನಿನಗೆ ಈಗ? ಓಕೆ, ಅವರು ಹಳೆ ಸಂಪ್ರದಾಯದವರು, ಹಳೆ ಕಾಲದವರು, ಅವ್ರ ಅಭಿಪ್ರಾಯ ಆಗಿರ್ಬೋದು. ಅವ್ರನ್ನ ನೀವು ತಿದ್ದಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ನಾನು ಎಷ್ಟು ಸಾರಿ ಇವತ್ತಿನವರೆಗೂ ನಾನು ಬೇರೆ ಏನಾರು ಮಾತಾಡಿದೀನಿ ಕೇಳಿ ಮೇಡಮ್? ಏನ್ ಮಾಡ, ಯಾವತ್ತು ನಾನು ಯಾರಿಗೂ ಮಾತಾಡಿಲ್ಲ ಮೇಡಮ್. ನಿನ್ಗೂ ಅವ್ರಿಗೂ ಎಷ್ಟು ಏಜ್ ಗ್ಯಾಪ್ ಇದೆ ಅಲ್ವಪ್ಪ,
ನಿಮ್ ತಾಯಿ ತಾಯಿ ಅಲ್ವಮ್ಮ ಅವರು, ಒಂಚೂರು ಪ್ರೀತಿಯಿಂದ ಅಜ್ಜಿ ಈ ತರ ಇದೆ, ಸಮಾಜ ನೋಡಿ ಹೊರಗಡೆ ಹೀಗಿದೆ, ನಿಮ್ ಮಾತು ಕೇಳಿ ಮದ್ವೆ ಮಾಡ್ಕೊಂಡೆ, ನಿಮ್ ಮಾತು ಕೇಳಿ ಈ ಮನೇಲಿ ಉಳ್ಕೊಂಡೆ, ನೀವು ನಾನು ಒಂದು ಮಾತು ಕೇಳಲಿಲ್ಲ ಅಜ್ಜಿ ಅಂತ ಪ್ರೀತಿಯಿಂದ ಹೇಳಿ. ಯಾವತ್ತು ನಾನು ಎಲ್ಲಾ ತರದ್ದು ಮಾತಾಡಿದೀನಿ ಮೇಡಮ್, ನನ್ನ ಹತ್ರ ಯಾವತ್ತು ಪ್ರೀತಿಯಿಂದ ನಡ್ಕೊಂಡಿಲ್ಲ. ಲಿಂಗರಾಜನ್ ಮದ್ವೆ ಆಗಕ್ಕೆ ನಿಮ್ ಅಜ್ಜಿದ ಆಕ್ಷೇಪ ಯಾಕೆ ಗೊತ್ತಿಲ್ಲ ಮೇಡಮ್. ನನ್ ಮಗನ ಹೆಂಡತಿ, ನನ್ ಮಗಗೆ ನಾನ್ ನನ್ನ ಮೊಮ್ಮಗಳ ತಂದ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ. ನನ್ ಮೊಮ್ಮಗಳು ನನಗೆ ಅಕ್ಕ, ನನಗೆ ಇದೆ ಅಲ್ಲ ಅವ್ರದ್ದು ಸಂಸ ಅದಲ್ಲ, ಅವ್ರದ್ದು ಪೀಳಿಗೆ ಏನಾದ್ರು ಬೆಳೆಯುತ್ತಾ ಏನಾದ್ರು ಆಕೆ ಮಕ್ಕೆ ಮಗುಗಿಗೂ ಇದ್ದಿದ್ದೆ. ಏನಿಲ್ಲ ಮೇಡಮ್, ಏನಿಲ್ಲ. ಏನೋ ಹೇಳ್ಬೋದಾಗಿತ್ತು. ಹೌದು, ನಾವು ನಾವು ಒಪ್ಕೊಂಡ್ಬಿಡ್ತಾ ಇದ್ವಿ. ಅವ್ರದ್ದು ಅವ್ರ ವಂಶದ ಕುಡಿ ನಮ್ಮ ಮಗಳಲ್ಲಿ ಬೆಳೀತಾ ಐತೆ. ಹೌದು, ಅವ್ರ ವಂಶದ ಕುಡಿ ನಾವು ಅಡ್ಡಿ ಪಡಿಸಬಾರ್ದು ಅಲ್ವಾ? ಹೌದು ಮೇಡಮ್, ನಾ ಅದಕ್ಕೆ ಒಪ್ಕೊಂತಿದ್ವಿ. ಹೌದು, ಈಗೇನ್ ತಪ್ಪಿದೆ? ಇದ್ರಲ್ಲಿ ತಪ್ಪೇನಿಲ್ಲ ಮೇಡಮ್, ಅಜ್ಜಿ ಅಡ್ಡ ಮಾಡೋದು ತಪ್ಪು. ಈಗ ಒಂದ್ ವೇಳೆ ಅಜ್ಜಿ ಒಪ್ಪಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ನಾನು ಒಪ್ಪಿಸ್ತೀನಿ. ನೀವು ಒಪ್ಪಿಸ್ತೀರಾ? ಒಂದ್ ವೇಳೆ ಒಪ್ಪಲಿಲ್ಲ, ಒಪ್ಪಲಿಲ್ಲ ಅಂದ್ರೆ ನಿನ್ ಮನೆಯವ್ರಿಗೆ ನೀನು, ನನ್ ಮನೆಯವ್ರಿಗೆ ಹರಿದು ಹೋಗೋದಲ್ಲ. ಒಂದು ಒಳ್ಳೇದಾಗ್ಬೇಕಾದ್ರೆ ಒಂದು ಕೆಡಕಾದ್ರೂ ಕೂಡ ನೀವು ತಯಾರಾಗ್ಬೇಕು. ಹೌದೌದು, ನನ್ ಮಗಳ ಜನ್ಮ ನಾನ್ ನಂಗೆ ಕೊಡ್ತೀನಿ. ನಿಮ್ಮ ಮಗಳಿಗಾಗಿ ನೀವು ಯಾವ ತ್ಯಾಗ ಮಾಡ್ಲಿಕ್ಕೂ ಕೂಡ ನೀವು ತಯಾರಾಗ್ಬೇಕು ಅಲ್ವಾ? ಇವತ್ತು ಅವ್ರ ಮಗಳಿಗೆ ಅದೇ ಸ್ಥಿತಿ ಬಂದಿದ್ರೆ ಅವ್ರ ಹಂಗೆ ಇಟ್ಕೊಂತಿದ್ರೆ ಮೇಡಮ್? ಅವ್ರಿಗೆ ಮಗಳಿದ್ದಾರ? ನಾವೇ ಅಲ್ಲ ಅವ್ರ ಮಗಳು. ಈಗ ನಿಮ್ಗೆ ಆ ಸ್ಥಿತಿ ಬಂದಿದ್ದಿದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ ವಯಸ್ಸಿಗೆ ಅವ್ರು ಇನ್ನೊಬ್ರಿಗೆ ಮದುವೆ ಮಾಡ್ಕೊಟ್ಟಿರೋ ಕೊಡ್ತಿದ್ರೆ. ಬೇಡ, ಇವ ನಮ್ ತಂಗಿಗೆ ಅಣ್ಣೆ ಕುಡಿತಾನಲ್ಲ, ಅದಕ್ಕೆ ನೀನ್ ಎಷ್ಟು ಹೆಲ್ಪ್ ಮಾಡ್ತಿದ್ದಿ ನನ್ನ ನಿಂದೆ. ನಮ್ಮ ಅಮ್ಮನೇ ನೀನ್ ಎಷ್ಟು ಹೆಲ್ಪ್ ಮಾಡಿ ಎಷ್ಟು ನನ್ ಮಗಳಿಗೆಲ್ಲ ಜನ್ಮ ಹೋಗುತ್ತೆ ಅಂತಂದು ನೀನ್ ನೋಡ್ತಿದೀಯಾ? ನನಗೆ ಕೂಲಿ ಮಾಡ್ಕೊಂಡ್ರೂ ನನ್ನ ಸಂತೋಷ ಚೆನ್ನಾಗದೀನಿ ಅಂತ ನಾನು ತೋರಿಸ್ತೀನಿ ನಮ್ಮಮ್ಮರಿಗೆ. ನಾನು ಆ ಪ್ರೀತಿ ಮಗಳಿಗೆ ಕೊಡಬೇಕು ಅಲ್ವಮ್ಮ. ನಾನೊಬ್ಬ ತಾಯಿಯಾಗಿ ಅದನ್ನ ಆ ಪ್ರೀತಿ ನನ್ನ ಮಗಳಿಗೆ ಕೊಡಬೇಕು. ಈಗ ನಿನ್ನ ತಾಯಿ ತಂದೆ ನಿನ್ನ ಪರವಾಗಿದ್ದಾರೆ, ಸಂತೋಷ ಅಲ್ವಾ? ಆದರೆ ಅವಾಗ ಇರಲಿಲ್ಲ ಮೇಡಮ್, ಒಂದು ಕಾಲದಲ್ಲಿ ನಮ್ಮ ತಂದೆನ ನನ್ನ ಆಚೆಗೆ ಹಾಕಿದ್ದಾರೆ ಮೇಡಮ್. ಅವಾಗ ಹಂಗಿತ್ತು ನೋಡು, ಅವಾಗಿಂದ ಬಿಟ್ಟಾಕ್ಬೇಕು. ಆದರೆ ಮೇಡಮ್, ನನ್ನ ಮನಸ್ಸಿಗೆ ಎಲ್ಲರೂ ನೋವು ಮಾಡಿದ್ದಾರೆ. ನಾನು ಇವತ್ತಿನವರು ಯಾರನ್ನಾದ್ರೂ ಕೇಳಿದ್ದೀನ ಕೇಳಿ, ಅಜ್ಜಿನೂ ಕೇಳಿಲ್ಲ, ಅಪ್ಪ ಅಮ್ಮ ಯಾರನ್ನೂ ಕೇಳಿಲ್ಲ. ಒಂದ್ ಹೇಳ, ಅದೆಲ್ಲ ಒಪ್ಕೊಂಡಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇದ್ನ ಹೇಳಿ ನೋಡನ ಇವ್ರನ್ನ ಕೇಳಿ. ಈಗ ನಮ್ ಮುಂದೆನೆ ಅವ್ರು ಒಪ್ಕೊಂಡಿದಾರಲ್ಲ ಮಗಳೇ. 5 ವರ್ಷದಂಗ ಕಾದಿದ್ದೀನಿ ನಾನು. 5 ವರ್ಷದಂಗ ನನ್ ಗಂಡ ಸತ್ತು ಅವನಿಗೂ ನಾನು ಹೇಳಿರ್ಲಿಲ್ಲ ನಾನು ಇಷ್ಟಪಡ್ತೀನಿ ಅಂತ. ಕೇಳಿ ಇವ್ರನ್ನೆಲ್ಲ, ನಾನು ಇಷ್ಟಪಡ್ತೀನಿ ಯಾವತ್ತಾದ್ರೂ ಯಾರನ್ನಾದ್ರು ಕಣ್ಣೆತ್ ನೋಡಿದೀನಿ ಅನ್ನ ಕೇಳಿ ಇವ್ರನ್ನೇ ತಂದೆ ತಾಯಿನ. ಇದೇ ಅಂತ ಅವ್ರು ಹೇಳಿದ್ರ? ಯಾರು ಹೇಳಿದ್ರು? ಇಲ್ಲ, ನಾವು ಎಷ್ಟೋ ಸಲ ಹೇಳಿದೀವಿ ಮೇಡಮ್, ಬೇರೆ ಕಡೆ ಹುಡುಗನ್ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಮ್ಮ, ನಾವ್ ಮಾಡ್ಕೊಡ್ತೀವಿ ನಿಂತಿದ್ದು ಅಂತ ಹೇಳಿದಾರೆ ತಾನೆ ನಿಂಗೆ? ಬೇಡ ಅಂತ ನನ್ ಮಗಳು. ನೀನೇ ಬೇಡ ಬೇಡ ಅಂತ ಹೇಳಿ ನನ್ ಮಗಳು. ಅವ್ನ್ ಯಾಕೆ ಪಾಪ ದೂಷಣೆ ಮಾಡ್ತೀವೋ? ಯಾಕಂದ್ರೆ ಇವಾಗ ಈ ಹುಡುಗನ್ ನಾನು ಪ್ರೀತಿ ಮಾಡಿದ್ದೀನಪ್ಪ ಅಜ್ಜಿ, ಈ ಹುಡುಗನ್ ನಾನು ಪ್ರೀತಿ ಮಾಡಿದ್ದೀನಪ್ಪ, ಈ ಹುಡುಗ ನನ್ಗೆ ಬೇಕಂದ್ರೆ ನಾವು ಯಾವತ್ತೋ ನಾವು ಮಾಡ್ಕೊಳ್ಬೇಕು. ಪ್ರೀತಿ ನಾವು ಮಾಡಕ್ ರೆಡಿ ಇದ್ದೀವಲ್ಲ, ಅವತ್ತಾದ್ರೂ ರೆಡಿ ಇದೀವಿ ಮಾಡ್ತೀವಿ ಅಂತಾರೆ. ಹುಡುಗ ಎಷ್ಟು ಸಾರಿ ಬಂದ್ ಮನೆಗೆ ಹೋಗಿದ್ದೇನೆ ಅವಾಗೆಲ್ಲ ಬೇಡ ಅಂದಿದ್ದಾರೆ. ಇವಾಗ ಅವರು ಒಪ್ಕೊಂಡಿದ್ದಾರೆ. ಇಲ್ಲಮ್ಮ, ಮನೇಲಿ 2 ಸಾವಾಗಿತ್ತಲ್ವಾ? ಆದ್ರೆ ಇನ್ನೊಂದು, ಈ ತರದ ನಡುವೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೇಕು ಅಂದ್ರೆ ಹಿರಿಯರು ಯೋಚನೆ ಮಾಡ್ತಾರೆ ಮಗಳೇ. ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಒಳ್ಳೇದನ್ನ ಅವ್ರು ಬಯಸ್ತಿದ್ದಾರೆ ನೇತ್ರ. ನಿಮ್ಮ ಒಳ್ಳೇದಕ್ಕಪ್ಪ, ನಾವ್ 5 ವರ್ಷ ಟೈಮ್ ತಗೊಂಡಿಟ್ಟಿರೋದು. ಈಗ ಟೈಮ್ ತಗೊಂಡಿದ್ದಾರೆ ತಾನೆ, ನೀನ್ ಇನ್ನೂ ಚಿಕ್ಕವಳು. ನಾ ಬೇಡ ಅಂತ ಹೇಳಲಿಲ್ಲಮ್ಮ, ನಾ ಬೇಡ ಅಂತ ಹೇಳಿದ್ವ. ನೋಡು ನೇತ್ರ, ಅವ್ರು ಹಿಂದೆ ಮಾಡಿರೋ ತಪ್ಪನ್ನ ತಿದ್ಕೋತಿದ್ದಾರೆ, ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ಓಕೆ, ನಾವ್ ಯಾವತ್ತು ದೊಡ್ಡತನ ಮೆರಿಬೇಕು. ಈಗ ನೀನ್ ವಿದ್ಯಾವಂತೆ, ನಿನಗೆ ಶಿಕ್ಷಣ ಇದೆ, ನಿಂಗೆ ಓದಕ್ ಗೊತ್ತು, ನಿನಗೆ ಕಾನೂನು ಗೊತ್ತು. ಈಗ ನೀನ್ ಏನ್ ಯೋಚನೆ ಮಾಡ್ಬೇಕು ಹೇಳು? ಅದೆಲ್ಲ ಬಿಟ್ಬಿಡ್ಬೇಕು. ಅಪ್ಪ ಅಮ್ಮಂಗಿಂತ ದೊಡ್ಡವಳು ನೀನ್ ಆಗಕ್ ಆಗಲ್ಲ ಗೊತ್ತು ಅಲ್ವಪ್ಪ. ಆಮೇಲೆ ತಾಯಿ ತಂದೆ ಯಾವಾಗ್ಲೂ ನಮ್ ಒಳಿತನ್ ಬಯಸ್ತಿರ್ತಾರ ಕೊಡು. ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೇನೋ ನಮ್ ಮಕ್ಕಳು ನಾವ್ ಹೇಳ್ದಂಗ್ ಕೇಳಿ, ಅವ್ರಿಗೆ ನಾವೇ ಅವ್ರ ಬಗ್ಗೆ ಅವ್ರ ಜೀವನದ ಬಗ್ಗೆ ನಾವೇ ಸರಿಯಾಗಿ ಯೋಚನೆ ಮಾಡ್ತೀವಿ, ಅವ್ರ ಯೋಚನೆ ತಪ್ಪು ಅನ್ನೋಂತ ಒಂದು ಭಾವನೆ ಇರುತ್ತೆ. ಈಗ ಅವ್ರ ಯೋಚನೆ ಸರಿ ಇದೆ. ಈಗ ನೀನು ನೆಮ್ಮದಿಯಾಗಿರ್ಬೇಕು, ಹೀಗಲ್ಲ ಇರೋದು ಅಲ್ವಾ? ಈಗ ಹನುಮಂತಪ್ಪ ಅವರೇ ನೀವ್ ಹೇಳಿ, ಅವ್ರ ತಾಯಿಯಿಂದ ಬಿಡಿಸ್ಕೊಂಡು ಮಗನಿಗೆ ಮದ್ವೆ ಮಾಡೋದು ಹೆಂಗೆ ಅಂತ ನೀವ್ ಒಂಚೂರು ನನ್ಗೆ ಹೇಳಿ. ಅದೇ ಮೇಡಮ್, ಇವಾಗ ನಮ್ಗೆ ಸಮಸ್ಯೆ ಆಗಿರೋದೇ ಇಷ್ಟೇ ಮೇಡಮ್, ಇದರಲ್ಲೇ ನಮ್ಗೆ ತುಂಬಾ ತೊಂದರೆ ಆಗಿರೋದು. ನಿಮ್ ಕುಲದಲ್ಲಿ ಹಿರಿಯರು ಅಂತ ಇರ್ತಾರಪ್ಪ? ಇದಾರೆ ಮೇಡಮ್. ಅವ್ರಿಗೆ ಹೇಳಿ ನೀವು ಮಾಡಿಸ್ಬೋದಲ್ಲ ಇದನ್ನ. ಅವ್ರು ಒಪ್ಕೊಳಂಗಿಲ್ಲಲ್ಲ ಮೇಡಮ್. ಇವಾಗ ನಮ್ಮ ಹಿರಿಯರು, ನಮ್ಮ ಕಡೆ ಹಿರಿಯರೆಲ್ಲ ನಮ್ಮ ಸಂಬಂಧದ ನಮ್ಮ ರಿಲೇಷನ್ ಅಲ್ಲೇ ಅಲ್ಲ. ಈಗ ದಾವಣಗೆರೆಯಲ್ಲಿ ಬಹಳ ಕ್ರಾಂತಿಕಾರಕದಂತ ಸ್ವಾಮೀಜಿಗಳೆಲ್ಲ ಇದಾರೆ. ಹೌದು ಮೇಡಮ್, ಚಿತ್ರದುರ್ಗದಲ್ಲಿ ಇದಾರೆ. ಇದಾರೆ ಮೇಡಮ್. ಆಯ್ತಾ? ಇದಾರೆ ಮೇಡಮ್. ತರಳ್ ಬಾಳಲ್ಲಿ ಇದಾರೆ. ಇದಾರೆ ಮೇಡಮ್. ಅವ್ರ ಗಮನಕ್ಕೆ ತಂದ್ರೆ ಅವರೇ ಮಾಡ್ತಾರಲ್ವಾ? ಇಲ್ಲ ಮೇಡಮ್, ಅವರೆಲ್ಲ ಮಾಡ್ತಾರೆ. ಅವಕ್ಕೆಲ್ಲ ನಾವು ಅವಕಾಶ ಕೊಟ್ರೆ, ನಾವು ಒಬ್ಬ ಮಾಡಿದ್ರೆ
ಮಾಡ್ಕೊಡ್ತಾರ ಮೇಡಮ್, ಅವಕ್ಕೆ ಏನ್ ತೊಂದರೆ ಪಡಲ್ಲ, ಅವ್ರು ಅಡ್ಡಿ ಮಾಡಕ್ಕೂ ಆಗಲ್ಲ. ನೀವಂತವ್ರನ್ನ ಬಳಸ್ಕೋಬೇಕು ಅಂತ ನಾನು ಹೇಳಿ. ಇವಾಗ ಹುಡುಗನ ಕಡೆ ಅಡ್ಡಿ ಮಾಡ್ತಾ ಇದಾರಲ್ಲ ಮೇಡಮ್, ಏನ್ ಮಾಡೋದು? ಹುಡುಗನ ತಾಯಿ ತಂದೆ ಕಡೆ ಅವ್ರ ಒಪ್ತಾ ಇಲ್ಲ ಮೇಡಮ್. ಇವಾಗ ಅವ್ರ ತುಂಬಾ ಟಾರ್ಚರ್. ಪ್ರೇಕ್ಷಕರ ಪರವಾಗಿ ನಾನು ತರಳಬಾಳು ಸ್ವಾಮಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯಮಾಡಿ ಈ ಹೆಣ್ಣು ಮಗಳಿಗೆ ತಾನು ಪ್ರೀತಿಸಿದ ಹುಡುಗನನ್ನು ಮದುವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ತಾವು ಮಧ್ಯಸ್ಥಿಕೆ ವಹಿಸಬೇಕು, ಆ ಹುಡುಗನ ತಾಯಿ ತಂದೆಗೆ ಬುದ್ಧಿ ಹೇಳಬೇಕು. ಖಂಡಿತವಾಗ್ಲೂ ಇದು ಬಸವಣ್ಣ ಮೆಚ್ಚುವಂಥ ಕೆಲಸ, ಅದನ್ನು ತಾವು ಮಾಡ್ಕೋಬೇಕು ಅಂತ ನಾನು ಕರ್ನಾಟಕದ ಜನತೆಯ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದು ಕಥೆಯಲ್ಲ ಜೀವನ. ಏನಮ್ಮ ನೇತ್ರ ಹೇಳಿ ಮೇಡಮ್. ಈಗ ನನಗೆ ಒಂದು ನೇರವಾಗಿ ಪ್ರಶ್ನೆ, ಇಷ್ಟೆಲ್ಲ ನಾವು ಕೇಳಿದ್ವಿ, ನಿನಗೆ ಲಿಂಗರಾಜನ ಮದುವೆ ಆಗಕ್ಕೆ ಇಷ್ಟ ಇದೆಯಾ ಅಲ್ವಾ? ಇದೆ ಮೇಡಮ್. ಇವಾಗ ಆವಾಗೆಲ್ಲ ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಎಷ್ಟೊತ್ತಿಗೆ ಮದುವೆ ಆಗಿರೋದು? ಆದ್ರೆ ನಾನು ಅವಾಗ ಒಪ್ಕೊಂಡಿಲ್ಲ, ಇವಾಗ ಬೇಕು ಅಂತೀನಿ, ಸಿಗಂಗಿಲ್ಲ ಮೇಡಮ್ ನನಗೆ. ನೀನ್ ನಿರಾಸೆ ಪಡುವಂತ ಅವಶ್ಯಕತೆ ಇಲ್ಲ. ಅರೆ ಹುಡುಗಿ, ಜೀವನ ಅಂದ್ರೆ ಎಷ್ಟು ದೊಡ್ಡದು, ನೀನ್ ಎಷ್ಟು ಜೀವನ ನೋಡಿದ್ಯಾ, ಬರೀ ನೀನ್ 4 ಹೆಜ್ಜೆ ನಡೆದಿರೋದು. ಓಕೆ, ಇನ್ನು 100 ಹೆಜ್ಜೆ ಅಂದ್ರೆ ಎಲ್ಲ ಆಚೆಗಕ್ಕೆ. 1 ವರ್ಷ ಬೆಂಗಳೂರಲ್ಲಿ ನಾನು ಒಬ್ಳೆ ಜೀವನ ಮಾಡಿದೀನಿ. ಮದ್ವೆ ಆಗಕ್ಕೆ? ಮದ್ವೆ ಆಗಕ್ಕಲ್ಲ ಮೇಡಮ್, ಎಲ್ಲ ನನ್ನ ಆಚೆಗೆ ಹಾಕಿದ್ರು. ಅವಾಗ ಅಜ್ಜ ಅಜ್ಜಿ ಯಾರು ನೋಡಕ್ ಬರ್ತಾ ಇರ್ಲಿಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ಕೋಪ ಇರುತ್ತೆ ನೋಡಿ, ಇವಾಗ ಒಬ್ಳೆ 1 ವರ್ಷ ಅನ್ನೋದೇ ಬೇಡ ಮೇಡಮ್. ನೇತ್ರ, ಅವರು ಹಿಂದಿನ ಕಾಲದವರು, ಅವರು ಬೇಕಾದಷ್ಟು ಈ ತರ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದಾರೆ. ಮೊದಲನೇದಾಗಿ ಇನ್ನೊಂದು ಹುಡುಗಿನ ಇಟ್ಕೊಂಡಿದ್ ತಪ್ಪು, ಎರಡನೇದಾಗಿ ನಿನ್ನನ್ನು ಓದ್ ಬಿಡಿಸಿದ ತಪ್ಪು, ಮೂರನೇದಾಗಿ ನಿನ್ ಗಂಡ ಸತ್ತಾಗಿ ಒಪ್ಕೊಳ್ದೆ ಇರೋ ತಪ್ಪು, ಒಂದಲ್ಲ ಎರಡಲ್ಲ ಮಾಡಿದ್ದಾರೆ. ಈಗ ಅದೆಲ್ಲ ನಿನ್ ಸರಿ ತಪ್ಪು ಅಂತ ಹೇಳ್ಕೊಂಡು ಕೂತ್ಕೊಳಕ್ ಆಗತ್ತಾ? ನಾನು ಯಾವತ್ತೂ ಹೇಳಿಲ್ಲ. ಗೆಲ್ಲೋದು ಹೆಂಗ್ ಹೇಳು? ಸ್ವಲ್ಪ ಬಗ್ಗಬೇಕು, ಸಹನೆಯಿಂದ ಇರ್ಬೇಕು, ಅವರಿಗೆ ವಿಶ್ವಾಸ ಮೂಡಿಸ್ಬೇಕು. ನನಗೂ ಒಂದ್ ಜೀವನ ಇದೆ ಅಂತ ನೀನ್ ತೋರಿಸ್ಕೊಡ್ಬೇಕು ಎಲ್ರಿಗೂ. ಅವ್ರವ್ರ ಜೀವನ ತೋರಿಸ್ಕೊಟ್ಟಿದೀನಿ ಮೇಡಮ್. ದಡ್ಡಿ ನೀನ್ ಓದಿದೀಯಾ? ದಡ್ಡಿ ನೋಡು, ದಡ್ಡಿ ನೀನ್ ಓದಿದ್ಯಾ? SLC ಫಸ್ಟ್ ಇಯರ್ ಓದಿದೀನಿ, ನೀನ್ ಬಾರಿ ದಡ್ಡಿ. ನಿನಗಿನ ಚಿಕ್ಕವರು ಎಷ್ಟು ಚೆನ್ನಾಗಿ ನಿನ್ ಮರೆ ಮುಂದೆ ಬೆಳ್ತದಾರೆ ದಡ್ಡಿ. ನೀನು ಪ್ರೀತಿ ಪ್ರೀತಿ ಅಂದ್ರೆ ಏನ್ ಗೊತ್ತಾಯ್ತಾ ನಿನಗೆ? ಮಾತಾಡ್ತದಿ ಉಪಯೋಗ ಇಲ್ಲ, ಪ್ರೀತಿ ಬಳಸ್ಕೊಳೋದು ನಿನಗೆ ಗೊತ್ತಿಲ್ಲ. ಬಿಟ್ಬಿಡು ಮುಂದೆ ದಡ್ಡಿ. ಇದು ಇಷ್ಟೆಲ್ಲ ನೀನ್ ಹೇಳ್ಕೆಂತಿಯಲ್ಲ, ನಿನ್ ಪ್ರೀತಿ ನೀನು ಉಪಯೋಗಿಸಿಲ್ಲ. ಬಿಟ್ಬಿಡು ಇವಾಗ, ಅದು ಬಿಡು. ಗೊತ್ತಾಯ್ತಾ? ಇನ್ ಮುಂದೆ ಮಗಳಿಗೆ ಜೀವನ ನೋಡು ಅಷ್ಟೇ. ತಾಯದಾಳು ಹೇಳ್ಕೊಡ್ತೀನಿ ಮೇಡಮ್ ಮುಂದೆ, ತಾಯದಾಳು ಹೇಳ್ಕೊಡ್ತೇನೆ ನಿನಗೆ ಪ್ರೀತಿ ಅಂದ್ರೆ. ನೀವ್ ಹೇಳೋದೆಲ್ಲ ಕರೆಕ್ಟು, ಅದಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತಂದ್ರೆ, ಸಣ್ಣ ವಯಸ್ಸಿನಲ್ಲಿ ಬರೇ ಬಿತ್ತಮ್ಮ ಬಿಟ್ರಿ. ನೀವು ಕೆಂಡವನ್ನ ತಗೊಂಡು ಮಡ್ಲಕ್ ಕಟ್ಬಿಟ್ರಮ್ಮ. ನೀವು ಲಂಗ ಹಾಕೊಂಡು ಆಡೋ ವಯಸ್ಸಿಗೆ ನೀವು ಸೀರೆ ಓಡಿಸ್ಬಿಟ್ಟು ಒಬ್ಬನ ತಾಳಿ ಕಟ್ಬಿಟ್ಟು ಹಿಂಗೆ ಬಲಿ ಕೊಟ್ಟಂಗೆ ಕೊಟ್ರಿ. ಹೋಗು, ಮನೆಗೆ ಹೋಗು, ಅವನ ಹತ್ರ ಬಾಳ್ಬೇಕು ಅಂತ ಬಿಟ್ಬಿಟ್ರಲ್ಲ. ನೋಡಿ, ಇದನ್ನ ಸರಿ ಮಾಡ್ಬೇಕು, ಪ್ರೀತಿಯಿಂದ ಸರಿ ಮಾಡಿ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ಯಾವ ಹೊತ್ತಲ್ಲೂ ಕೂಡ ನಿನಗೆ ನನ್ನ ಸಹಾಯ ಸಹಕಾರ ಎರಡೂ ಇದೆ. ನಿನ್ ಮದ್ವೆ ಕರಿ ಬರ್ತೀನಿ, ನಿನ್ ಕಾಲೇಜಿಗೆ ಸೇರ್ಬೇಕಾ ಹೇಳು, ನಾನು ಎಲ್ಲಾ ರೀತಿಯಲ್ಲೂ ನಿಮ್ಗೆ ಸಹಕರಿಸ್ತೇನೆ. ನಿನ್ಗೇನು, ನಿನ್ನ ಶಿಕ್ಷಣಕ್ಕೂ ನಾನು ಸಹಕರಿಸ್ತೇನೆ. ವಿಧವಾ ವಿವಾಹದ ಬಗ್ಗೆ ನಮ್ಮ ದೇಶದಲ್ಲಿ ಇನ್ನೂ ಜಡ್ಡು ಕಟ್ಟಿದ ಮನಸ್ಸುಗಳಿದೆ ಅಂತ ನಿಮಗೆ ಗೊತ್ತು. ಮಹಾತ್ಮ ಗಾಂಧಿ ಹೇಳಿದ್ರು, ವಿಧವಾ ವಿವಾಹದಿಂದ ಈ ದೇಶದ ಘನತೆಯನ್ನ ಹೆಚ್ಚಿಸ್ಬೋದು ಅಂತ. ಗಾಂಧೀಜಿಗೆ ಇಷ್ಟವಾದ ಕೆಲಸವನ್ನ ನಾವು ಇನ್ಮೇಲಾದ್ರೂ ಮಾಡಬೇಕು. ತುಂಬಾ ದುಃಖವನ್ನು ಹೊತ್ಕೊಂಡು ಬಂದಿದ್ಲು ನೇತ್ರಾವತಿ. ಒಂದು ಸಮಾಧಾನದ ಸಂಗತಿ ಅಂತಂದ್ರೆ, ಪ್ರೀತಿಸೋ ತಂದೆ ತಾಯಿ ಅವಳಿಗಿದ್ದಾರೆ. ನಮ್ಮ ದೇಶದಲ್ಲಿ ನೇತ್ರನ ತರದ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರ್ನಲ್ಲೇ ಕೈ ತೊಳಿತಿದ್ದಾರೆ. ಅವ್ರ ಬಾಳಲ್ಲೂ ಒಂದು ದೀಪ ಬೆಳಗ್ಬೇಕು. ಈ ಸಂಚಿಕೆ ಅವ್ರಿಗೆಲ್ಲರಿಗೂ ಒಂದು ದಾರಿ ದೀಪ ಆಗ್ಲಿ. ನನ್ನ ಹಾರೈಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತೇವೆ. ನಮಸ್ಕಾರ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ಯಾವ ಹೊತ್ತಲ್ಲೂ ಕೂಡ ನಿನಗೆ ನನ್ನ ಸಹಾಯ ಸಹಕಾರ ಎರಡೂ ಇದೆ. ನಿನ್ ಮದ್ವೆ ಕರಿ ಬರ್ತೀನಿ, ನಿನ್ ಕಾಲೇಜಿಗೆ ಸೇರ್ಬೇಕಾ ಹೇಳು, ನಾನು ಎಲ್ಲಾ ರೀತಿಯಲ್ಲೂ ನಿಮ್ಗೆ ಸಹಕರಿಸ್ತೇನೆ. ನಿನ್ಗೇನು, ನಿನ್ನ ಶಿಕ್ಷಣಕ್ಕೂ ನಾನು ಸಹಕರಿಸ್ತೇನೆ. ಇದು ಕಥೆಯಲ್ಲ ಜೀವನ. For more updates, like us on Facebook, follow us on Twitter and Google Plus, and watch us on YouTube.